ಕ್ಷೀಯಪತ್ತೇರಿತ್ಯಾಗಣಿತಗುಣಮಾಣಿಕ್ಯವಿಷದಪ್ರಭಾರಾಭೋಮಾರಕ್ಷಿತಮತಿ ಜಗಜ್ಜನ್ಮಸ್ತೇಮ ಪ್ರಳಯರಚನಶೀಲ ಉಪುಷಿ ನಮೋ ಅಶೇಷಾನ್ಮಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ತಥಾಪಿ ನೇದಂ ವ್ಯಾಖ್ಯಾತವ್ಯಂ ವ್ಯಾಖ್ಯಾತವ್ಯತ್ವ. ಆದರೂ ಕೂಡ ನೀವು ಈ ಅನುವ್ಯಾಖ್ಯಾನ ಎಂಬ ಗ್ರಂಥವನ್ನು ಮಾಡಬೇಕಾದ ಪ್ರಮೇಯ ಇಲ್ಲ. ಯಾಕೆ ಅಂದರೆ ವ್ಯಾಖ್ಯಾತತ್ವ ಭಾಷ್ಯದಲ್ಲಿ ವ್ಯಾಖ್ಯಾನ ಮಾಡಾಗಿದ್ದಲ್ಲ. ಇತ್ತತ್ರಾಪಿ ಈ ಪ್ರಶ್ನೆಗೆ ಉತ್ತರ ಏನು? ಅನ್ವಪಿಚ ಅನ್ವಪಿಚ ಅಹಮೇವ ಅಂತ ಹೇಳ್ತಾರೆ. ನಾನೇ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅನುಸರಿಸಿ ಮಾಡ್ತಾ ಇದ್ದೇನೆ. ಅಂದರೆ ಏನು, ಅದರಲ್ಲಿ ಯಾವುದ್ಯಾವುದು ಅಂಶಗಳು ಹೇಳಬೇಕು ಅಷ್ಟೂ ಹೇಳಿಲ್ಲ. ಅಲ್ಲಿ ಹೇಳಬೇಕಾದಕ್ಕಂಥ ಅಂಶಗಳು ಬೇಕಾದಷ್ಟಿದೆ, ಆದರೆ ಇಲ್ಲಿ ಹೇಳಿದ್ದೇನೆ. ಅನು ಅನ್ವಪಿ ಇತಿ ಯತ್ ಪ್ರಯೋಜನಾಂತರಂ ಅಸ್ತೀತಿ ಸೂಚಿತಂ ತದ್ವಿವರಣಾರ್ಥಮಾಹ ಸ್ವಯಂ ವಿಧಿ. ಅನ್ವಪಿ ಎಂಬ ಒಂದು ಮಂಗಳಾಚರಣೆ ಶ್ಲೋಕ ಮಾಡುವಾಗ ಈ ಗ್ರಂಥ ಮಾಡಲಿಕ್ಕೆ ಬೇರೆ ಇನ್ನೊಂದು ಪ್ರಯೋಜನ ಇದೆ ಅಂತ ಏನು ಹೇಳಿದ್ರು ಅದನ್ನು ಹೇಳಲಿಕ್ಕೆ ಇಲ್ಲಿ ಹೊರಟಿದ್ದಾರೆ. ಸ್ವಯಂ ಕೃತಾಪಿ ತದ್ವ್ಯಾಖ್ಯಾ. ನಾನೇ ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದಿದ್ದರೂ ಕೂಡ ಸ್ಪಷ್ಟತಾರ್ಥತಃ ಸ್ಪಷ್ಟತೆಯೇ ಪ್ರಯೋಜನ ಯಾವುದಕ್ಕೂ ಅದಕ್ಕೆ. ಸ್ಪಷ್ಟತ ಅರ್ಥ ಅಂದರೆ ಪ್ರಯೋಜನ ಯಾವುದಕ್ಕೂ ಅದು. ಅಂದರೆ ಪುನಃ ಈ ಅನುವ್ಯಾಖ್ಯಾನ ಬರೆದಿದ್ದಕ್ಕೆ ಏನು ಲಾಭ ಅಂದರೆ ಸ್ಪಷ್ಟವಾಗಿ ತಿಳ್ಕೊಳ್ಳೋದೇ ವಿಷಯ ಅಷ್ಟೇ. ಅದನ್ನು ಹೇಳ್ತಾ ಇದ್ದಾರೆ. ಯದ್ಯಪಿ ತೇಷಾಂ ಬ್ರಹ್ಮಸೂತ್ರಾಣಾಂ ವ್ಯಾಖ್ಯಾ ಸ್ವಯಂಮಯೈವ, ನಾನೇ ಭಾಷ್ಯದಲ್ಲಿ ಮಾಡಿದ್ದೇನೆ ಅಲ್ವಾ. ತಥಾಪಿ ಪುನರತ್ರ ಇಲ್ಲಿ ಹೇಳ್ತಾ ಇದ್ದೇನೆ, ಸ್ಪಷ್ಟದೈವ ಅರ್ಥ ಪ್ರಯೋಜನಂ ಯಸ್ಯ, ಸ್ಪಷ್ಟತಾರ್ಥ ಅದನ್ನು ಹೇಳಿದ್ದೇನೆ. ತಸ್ಮೈ ಸ್ಪಷ್ಟತಾರ್ಥತಃ ಅಂದರೆ ಸ್ಪಷ್ಟವಾಗಲಿಕ್ಕೋಸ್ಕರವಾಗಿ ನಾನು ಹೇಳ್ತಾ ಇದ್ದೇನೆ. ಭಾಷ್ಯದಲ್ಲಿ ಕೆಲವು ಅಂಶಗಳೆಲ್ಲ ಅಸ್ಪಷ್ಟೀಕೃತವಾಗಿದೆ, ಅದನ್ನು ಸ್ಪಷ್ಟ ಮಾಡಲಿಕ್ಕೋಸ್ಕರವಾಗಿ ಈ ಗ್ರಂಥ ಹೊರಟಿದ್ದೇನೆ ಅಂತ ಅರ್ಥ. ಟೀಕಾದ ಸ್ಪಷ್ಟೀಕರಣ ಅಸ್ಪಷ್ಟೀಕರಣ ಅಂದರೆ ಏನು? ಅಲ್ಲಿ ಸ್ಪಷ್ಟ ಮಾಡಿಲ್ಲ, ಇಲ್ಲಿ ಸ್ಪಷ್ಟ ಮಾಡಿದ್ದಾರೆ ಅಂತ ಅರ್ಥ ಆಗೋದಿಲ್ವಲ್ಲ. ಅಂದರೆ ಸ್ಪಷ್ಟೀಕರಣ ಅನೇಕ ವಿಧಂ, ಸ್ಪಷ್ಟೀಕರಣ ಮಾಡೋದು ಅಂದರೆ ಅನೇಕ ವಿಧ ಇದೆ. ಕ್ವಚಿತ್ ಅನುಕ್ತಾಂಶಸ್ಯ ಮುಕ್ತಿ, ಕೆಲವು ಭಾಷ್ಯದಲ್ಲಿ ಯಾವುದನ್ನು ಹೇಳೇ ಇಲ್ಲ ಅದನ್ನು ಇಲ್ಲಿ ಹೇಳೋದು, ಇದು ಸ್ಪಷ್ಟೀಕರಣ. ಕ್ವಾಪಿ ಅತಿ ಸಂಕ್ಷಿಪ್ತಸ್ಯ ವಿಸ್ತರಣಂ, ಕೆಲವು ಕಡೆ ಸಂಕ್ಷೇಪ ಮಾಡಿ ಹೇಳಿಬಿಟ್ಟಿರ್ತಾರೆ, ಆದರೆ ವಿಸ್ತಾರ ಮಾಡಿ ಹೇಳಿದ ಕೂಡ ಸ್ಪಷ್ಟನೇ. ಕ್ವಚಿತ್ ಅತಿ ವಿಸ್ತೃತೆಯ, ತುಂಬ ವಿಸ್ತಾರ ಮಾಡಿ ಹೇಳಿಬಿಟ್ಟಿದ್ದಾರೆ, ಬುದ್ಧಿಗೆ ಆರೂಢ ಆಗೋದೇ ಇಲ್ಲ. ಆದ್ದರಿಂದ ಸಂಕ್ಷೇಪ ಮಾಡೋದು ಇಲ್ಲಿ, ಎಲ್ಲಿ ಸಂಕ್ಷೇಪ ಅನುವ್ಯಾಖ್ಯಾನ ಸಂಕ್ಷೇಪ ಮಾಡೋದು, ಅಲ್ಲಿ ಜಾಸ್ತಿ ಹೇಳಿರ್ತಾರೆ, ಬುದ್ಧಿ ಆರೂಢ ಆಗಲ್ಲ, ಅದು ಇಲ್ಲಿ ಹೇಳೋದು ಸಂಕ್ಷೇಪ ಮಾಡಿ ಹೇಳೋದು. ವಾಪಿ ವಿಕ್ಷಿಪ್ತಸ್ಯ, ಎಲ್ಲೆಲ್ಲೋ ಹೇಳಿಬಿಡುತ್ತಾರೆ ವಿಕ್ಷಿಪ್ತ, ಅಲ್ಲೆಲ್ಲೆಲ್ಲ ಹೇಳಿರ್ತಾರೆ, ಆದರೆ ಒಂದು ಕಡೆ ಸೇರಿಸೋದು ಏಕೀಕರಣ. ಕುತ್ರಾಪಿ ಉಕ್ತಸ್ಯ ಉಪಪಾದನ, ಎಲ್ಲೂ ಹೇಳಿಲ್ಲ ಅದನ್ನು ಇಲ್ಲಿ ಉಪಪಾದನೆ ಮಾಡೋದು. ಇಷ್ಟೆಲ್ಲ ಸ್ಪಷ್ಟೀಕರಣದ ಅರ್ಥ ಇದೆ. ಕ್ವಚಿತ್ ಅಪವ್ಯಾಖ್ಯಾನ ನಿರಾಸೆಯ ದೃಢೀಕರಣಂ, ಕೆಲವು ಕಡೆ ಅಪವ್ಯಾಖ್ಯಾನ ಮಾಡಿರ್ತಾರೆ, ಅದನ್ನು ನಿರಾಕರಣೆ ಮಾಡಿ ಇದೇ ಸರಿಯಾದ ತಾತ್ಪರ್ಯ ಎಂಬುದಾಗಿ ಪ್ರಮೇಯವನ್ನು ದೃಢಗೊಳಿಸೋದು. ಇದು ತತ್ರ ತತ್ರ ದ್ರಷ್ಟವ್ಯಂ, ಅಲ್ಲಲ್ಲಿ ಅದನ್ನು ಹೇಳ್ತೀವಿ ನಾವು, ಅದನ್ನು ತಿಳ್ಕೋಬೇಕು ನೀವು ಅಂತ ಹೇಳ್ತಾರೆ. ಇದಾದಮೇಲೆ ನಮಗೊಂದು ಪ್ರಶ್ನೆ ಬರುತ್ತೆ, ಒಂದು ಕಡೆ ಒಂದೇ ಒಂದು ಪುಸ್ತಕ ಬರೆದು ಏನು ಹೇಳಬೇಕೋ ಅದೆಲ್ಲ ಒಂದು ಕಡೆ ಹೇಳಿ ಮುಗಿಸ್ಬಿಡೋದಪ್ಪ, ಪ್ರಸ್ಥಾನ ಭೇದ ಯಾಕೆ? ಏನು ಹೇಳಬೇಕು ಅಂತ ಇದೆಲ್ಲ ಒಟ್ಟಿಗೆ ಹೇಳ್ಬಿಡೋದು ಒಂದು ಕಡೆ. ನನ್ನ ಏಕತ್ರೈವ ಸರ್ವಂ ವಕ್ತವ್ಯಂ, ಏನೇನು ಹೇಳಬೇಕು ಅದೆಲ್ಲ ಕೂಡ ಒಟ್ಟಿಗೆ ಹೇಳ್ಬಿಡಿ. ವಕ್ತವ್ಯಂ ಕಿಂ ಪ್ರಸ್ಥಾನ ಭೇದಿನ, ಮೊದಲನೇದು ವಕ್ತವ್ಯ ಮೊದಲಿಕ್ಕೇನು, ಏನೇನು ಹೇಳಬೇಕಾಗಿದೆ ಅಂತ ಅಂದ್ಕೊಂಡಿದ್ರು ಅದೆಲ್ಲವೂ ಕೂಡ ಒಂದೇ ಕಡೆ ವಕ್ತವ್ಯಂ ಹೇಳಿಬಿಡಬೇಕು, ಪ್ರಸ್ಥಾನ ಭೇದ ಯಾಕೆ? ಅಂದರೆ ಇದು ಭಾಷ್ಯ, ಇದು ಅನಿವ್ಯಾಖ್ಯಾನ, ಪ್ರಸ್ಥಾನಗಳು ಭೇದ ಭೇದ ಯಾಕೆ ಮಾಡಿದಿರಿ ಅಂದರೆ ಮೈವಂ ಯತ ಸಂಕ್ಷೇಪ ವಿಸ್ತರಾಭ್ಯಾಂ, ಸಂಕ್ಷೇಪ ವಿಸ್ತರಾಭ್ಯಾಂ ಪ್ರವದಂತಿ ಮನಿ ವಿಭಶ್ಚಿತ. ಸಾಮಾನ್ಯವಾಗಿ ಪ್ರಯೋಜನ ಇದೆ ಅಂತ ಹೇಳ್ತಾರೆ. ಕೆಲವು ಕಡೆ ಸಂಕ್ಷೇಪ ಮಾಡಿ ಆಮೇಲೆ ವಿಸ್ತಾರ ಮಾಡಿದಾಗ ಶ್ರೋತೃಗಳಿಗೆ ಓ ಹಿಂದೆ ಬಂದಿರತಕ್ಕಂಥ ಅಂಶವೇ ಪುನಃ ಇಲ್ಲಿ ಬರ್ತಾ ಇದೆ ಅಂತ ಹೇಳಿ ಅವರಿಗೆ ಓ ಈ ವಿಷಯ ಕೇಳಿದ್ದೆ ಅಂತ ಅವರಿಗೆ
ಈ ಹೊಸ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲವಾಗುತ್ತೆ. ಸಂಕ್ಷೇಪ ವಿಸ್ತಾರಾಭ್ಯಾಮ್ ಹೇಗೆ ಶೋತೃಣಾಂ ಸುಗ್ರಹಂ ಸಪ್ರಯೋಜನಂಚ ಭವತಿ ಅದನ್ನು ಹೇಳಿದ್ದ ಒಂದು ಕಡೆ. ಈಗ ಉದಾಹರಣೆಗೆ ಯಾವುದು ವಿಷ್ಣು ದತ್ತನಲ್ಲಿ ಬರತಕ್ಕಂಥ ಎಲ್ಲ ಅಂಶಗಳು ಪುನಃ ರಿಪೀಟು ಎಲ್ಲಿ ಸುಧಾದಲ್ಲಿ ಅಲ್ವಾ. ಅದೇನು ತಾತ್ಪರ್ಯ ಅದು ಸಂಕ್ಷೇಪವಾಗಿ ಮೊದಲು ಭೇದದ ಬಗ್ಗೆ ಅಭೇದದ ಬಗ್ಗೆ ಎಲ್ಲ ತಿಳಿಸಿ ಇಲ್ಲಿ ಪುನಃ ಅದನ್ನು ವಿಸ್ತಾರ ಮಾಡು. ಅದರಿಂದ ಏನಾಗುತ್ತೆ ಅವರಿಗೆ, ಓ ಹಿಂದೆ ನಾವು ಓದಿದ್ದು ಸಂಕ್ಷೇಪ ಓದಿದ್ವಿ ಅಂತ ಉತ್ಸಾಹ ಬರ್ತದೆ. ಹೊಸ ವಿಷಯ ಅಂದರೆ ತಲೆ ಬಿಸಿ ಅರ್ಥ ಆಗುತ್ತೋ ಇಲ್ಲೋ ಇತ್ಯ ತಲೆ ಬಿಸಿ ಇರುತ್ತೆ ಅಲ್ವಾ. ಅದಕ್ಕಾಗಿ ಸಂಕ್ಷೇಪ ವಿಸ್ತಾರಾಭ್ಯಾಮ್ ಕಥೆಯಂತಿ ಮನೀಷಿಣಃ, ಜ್ಞಾನಿಗಳು ಯಾವತ್ತೂ ಕೂಡ ಕೆಲವು ಅಂಶಗಳನ್ನು ಸಂಕ್ಷೇಪವಾಗಿ ಹೇಳಿ ಆಮೇಲೆ ಅದರದ್ದೇ ವಿಸ್ತಾರ ಮಾಡಲಿಕ್ಕೋಸ್ಕರವಾಗಿ ಇನ್ನೊಂದು ಪ್ರಸ್ಥಾನದಲ್ಲಿ ವಿಚಾರ ಮಾಡ್ತಾರೆ. ಹಾಗೆ ಇವರು ಕೂಡ ಮಾಡಿದ್ದಾರೆ. ಇದರಿಂದ ಏನು ಲಾಭ ಹಂಗೆ ಮಾಡಿದ್ದರಿಂದ ಅಂದರೆ, ಬಹುವಾರ ಸ್ಮೃತೇ ಒಂದೇ ಅಂಶದ ಒಂದೇ ಪ್ರಮೇಯದ ವಿಚಾರ ಬಹಳ ಸಾರಿ ಬರುವುದರಿಂದ ಅವರಿಗೆ ತಲೆಯಲ್ಲಿ ಬುದ್ಧಾರೂಢವಾಗುತ್ತೆ. ಬಹುವಾರ ಸ್ಮೃತೇ ತಸ್ಯ ಫಲಬಾಹುಲ್ಯ ಕಾರಣ, ಫಲಬಾಹುಲ್ಯ ಇರುತ್ತೆ, ಫಲ ನಮಗೆ ಲಾಭ ಜಾಸ್ತಿ. ಒಂದೇ ವಿಷಯ ಎರಡು ಸತಿ ಬಂತು ಅಂದರೆ ತತ್ರ ಭಾಷ್ಯ ಆದ್ಯ ಪದ್ಯಾರ್ಥೋ, ಭಾಷ್ಯದಲ್ಲಿ ಹೇಳಿರತಕ್ಕಂಥ ಆದ್ಯ ಪದ್ಯದಲ್ಲಿ ಹೇಳಿರತಕ್ಕಂಥ ಅರ್ಥ ಶ್ಲೋಕತ್ರಯೇಣ ವಿವೃತ. ನೋಡಿ ವಿಸ್ತಾರ ಮಾಡಿದ್ರಿ ಈಗ, ನಾರಾಯಣಂ ಗುಣೇಶ್ವರ್ವಿಹಿ ಉದೀನಂ ದೋಷವರ್ಜಿತಂ ಜಯಂ ಗಮ್ಯಂ ಗುರುಂ ಶಾಪಿ ನತ್ವ ಸೂತ್ರಾರ್ಥ ಉಚ್ಚತೆ ಅಂತ ಹೇಳಿದರು. ಈ ಶ್ಲೋಕ ತಾತ್ಪರ್ಯ ಮೂರು ಶ್ಲೋಕದಲ್ಲಿ ಹೇಳಿದ್ದಾರೆ ಇಲ್ಲಿ. ಇಲ್ಲಿ ಯಾವುದು ತಥಾ ಹಿ ಸರ್ವಗುಣೋದೀರ್ಣತೆಯ ದೀರ್ಣತಾ ಉಕ್ತಿಯ ಗುಣೈಹಿ ಸರ್ವೈಹಿ ಉದೀನಂ ಅಂತ ಹೇಳಿದರು, ಉದೀನಂ ಅಂತ ಹೇಳಿದರು. ಆದರೆ ಗುಣಗುಣಿ ಶಂಕ ಬಂತು ಅಂದರೆ ಏನು, ಸರ್ವಗುಣ ಉದೀರ್ಣ ಎಲ್ಲ ಗುಣಗಳಿಂದ ಕೂಡಿದವನು ಅಂತ ಅರ್ಥ ಬಂತು. ಹಾಗೆ ಗುಣಗಳು ಬೇರೆ ಗುಣಗಳು ಇರುವವನು ಬೇರೆ ಅಂತ ಗುಣಗುಣಿ ಶಂಕ ಬಂತು ಈಗ ಅಲ್ವಾ. ಎಲ್ಲ ಗುಣಗಳಿಂದ ಕೂಡಿದ್ದಾನೆ ಅಂದ್ರೆ ಅರ್ಥ ಏನು, ಗುಣಗಳು ಬೇರೆ ಅವನು ಬೇರೆ ಅಂತ ಆಯ್ತು. ಇವನಲ್ಲಿ 1,000 ರೂಪಾಯಿ ಇದೆ ಅಂದರೆ 1,000 ರೂಪಾಯಿ ಅವನು ಒಂದೇನಾ, 1,000 ರೂಪಾಯಿ ಬೇರೆ, ಆ ದುಡ್ಡನ್ನು ಹೊಂದಿರುವವನು ಬೇರೆ. ಹಾಗೆ ಗುಣಗುಣಿ ಶಂಕ ಬಂತು, ಭೇದ ಶಂಕ, ಗುಣ ಬೇರೆ ಗುಣಿ ಬೇರೆ ಅಂತ. ಪರಮಾತ್ಮದ ಗುಣಗಳು ಬೇರೆ ಅಲ್ಲ, ಗುಣಿ ಬೇರೆ ಅಲ್ಲ. ಪರಮಾತ್ಮ ಅಂದರೂ ಪರಮಾತ್ಮ ಗುಣ ಅಂದರೂ ಒಂದೇ ಅಲ್ವಾ. ಸರ್ವ ಗುಣೋದೀರ್ಣತಾ ಉಕ್ತಿಯ ಪ್ರಾಪ್ತ ಗುಣಗುಣಿ ಭೇದ ಶಂಕ, ಭೇದ ಶಂಕ, ಗುಣ ಬೇರೆ ಗುಣಿ ಬೇರೆ ಅಂತ. ಈಗ ನಮ್ಮಲ್ಲಿ ನಮ್ಮ ಗುಣಗಳು ಬೇರೆ, ನಾವು ಬೇರೆನೆ. ಮೋಕ್ಷಕ್ಕೆ ಹೋದಾಗ ನಮ್ಮ ಗುಣಗಳು ನಮ್ಮ ಗುಣಗಳೆಲ್ಲ ಒಂದೇ ಆಗಿಬಿಡ್ತದೆ, ಆಗ ಬೇರೆ ಇರುವುದೇ ಇಲ್ಲ. ನಿಖಿಲ ಇತ್ಯಾದಿ ನಿರಾಕೃತ, ಅದಕ್ಕೆ ನಿಖಿಲ ಪೂರ್ಣ ಗುಣೈಕ ದೇಹ ಅಂತ ಹೇಳಿದ್ದರಿಂದ ಗುಣಗುಣಿ ಶಂಕ ಇಲ್ಲ. ನಿಖಿಲ ಪೂರ್ಣವಾದ ಗುಣವುಳ್ಳವನೇ ಅವನು, ಗುಣವೇ ಅವನು, ಗುಣವೇ ಅವನ ದೇಹ ಅಂತ ಹೇಳಿದಾಗಾಯಿತು. ಜ್ಞೇಯತ್ವ ಗಮ್ಯತ್ವಯೋ ಇತರ ಸಾಧಾರಣ ಸಾಧಾರಣೀಯತೆ, ಜ್ಞೇಯಂ ಗಮ್ಯಂ ಅಂತ ಹೇಳಿದ್ರೆ ವಾಯುದೇವರು ಜ್ಞೇಯ ಆಗಿದ್ದಾರೆ ಇಲ್ವಾ, ಗಮ್ಯ ಆಗಿದ್ದಾರೆ ಇಲ್ವಾ, ವಾಯುದೇವರು ಬೇಡವ ನಮಗೆ, ಮತ್ತು ಇತರ ಸಾಧಾರಣ ಆಯ್ತಲ್ಲ ಅಂತ ಪ್ರಶ್ನೆ ಬಂದರೆ, ಜ್ಞೇಯತ್ವ ಗಮ್ಯತ್ವಯೋ ಇತರ ಸಾಧಾರಣೀಯತೆ ಕಥಂ ವಿಶೇಷಣತ್ವ, ಪರಮಾತ್ಮ ವಿಶೇಷ ಬರೋದು ಹೇಗೆ ಅಂತ ಆಶಂಕ ಬಂದರೆ ಆಪ್ಯತಮಂ. ಹೌದು, ಅವರಾಗಿದ್ದಾರೆ ಆಪ್ಯರು ಅಷ್ಟೇ, ಅವರು ಆಪ್ಯ ತರ ಲಕ್ಷ್ಮೀದೇವಿ ಆಪ್ಯತಮ ಪರಮಾತ್ಮ, ಅದನ್ನ ಆಪ್ಯತಮಂ ಅಂತ ಹೇಳಿದ್ದಾರೆ. ಅಪಿಶಬ್ದ ವಿಶೇಷಣ ಅಂತ ಸಮುಚ್ಚಯಾರ್ಥ, ಅಲ್ಲಿ ಅಪಿ ಅಂತ ಹೇಳಿದ್ದಾರಲ್ಲ ಯಾವುದು, ನಾರಾಯಣಂ ಗುಣೇಶ್ವರ್ಯೇ ಉದೀನಂ ದೋಷವಿಜಂ ಜೇಯಂ ಗಮ್ಯಂ ಗುರುಂಶ್ಚಾಪಿ ಅಪಿ ಅಂದರೆ ಇಲ್ಲಿ ಹೇಳದಿರತಕ್ಕಂಥ ಗುಣಗಳೆಲ್ಲ ಇಟ್ಕೊಳ್ಳಿ. ಅದ್ಯಾವುದು ನಿಖಿಲ ಪೂರ್ಣ ಗುಣೇಕೇ ನಿರ್ದೋಷಂ ಆಪ್ಯತಮ ಮಕ್ಕಳಿಗೆ ಸುಭಾಷೆ ಅಸೋದ್ ಇದೆಲ್ಲ ವಿಶೇಷಣ ಸೇರಿಸ್ಕೋಬೇಕು, ಅದು ಸಮುಚ್ಛಾಯಿಕ. ತದ್ವಿವರಣಂ ಅಸ್ಯೇತ್ಯಾದಿ ಅತ್ಯೋದ್ಭವಾದಿದಮಶೇಷ ವಿಶೇಷದೋಪಿ ವಂದ್ಯಂ. ಶಾಸ್ತ್ರಪ್ರಭುಂ ಇತ್ಯಾದಿಭಿ ಬಹುಭಿಃ ಪ್ರಕರಣೈಃ ಗುರುತ್ವೋಪಪಾದನಂ ತಮೇವ ಗುರುಗುರುಣಾಂ ಶಾಸ್ತ್ರಾಣಾಂ ಬಾದರಾಯಣ ಎಂಬ ಶ್ಲೋಕದಲ್ಲಿ ಅನೇಕ ಹೇತುಗಳಿಂದ ಗುರುತ್ವವನ್ನೇನು ಉಪಪಾದನೆ ಮಾಡಿದ್ದಾರೆ ವಿಧಿವಾಸದೇವರಿಗೆ. ಗುರುತ್ವ ಉಪಪಾದನಂ ತೇನ ಗುರುಂಶ್ಚ ಇತಿ ಬಹುವಚನಂ. ಗುರುಂಶ್ಚ ಗುರೂನ್ ಅಂತ ಬಹುತನ ಹೇಳಿದರು, ಒಬ್ಬರೇ ಅಲ್ವ ಗುರು, ಗುರು ಅಂತ ಹೇಳಬೇಕಾಯಿತು. ಗುರೂನ್ ಬಹುತ ಹೇಳಿದ್ದೆ ಯಾಕೆ ಅಂದರೆ, ಗುರುತ್ವ ಕೇವಲ ಒಂದು ರೀತಿಯಿಂದಲ್ಲ ಬಂದಿದ್ದವರಿಗೆ ವಿಧಿವಾಸದೇವರಿಗೆ, ಅನೇಕ ರೀತಿಯಿಂದ. ಒಂದು ಶಾಸ್ತ್ರಗಳನ್ನು ರಚನೆ ಮಾಡಿದ್ದರಿಂದ, ವೇದಾದಿ ಶಾಸ್ತ್ರಗಳ ಪ್ರಕಾಶಕ ಆದ್ದರಿಂದ, ಅಲ್ಲದೆ ಬ್ರಹ್ಮಾದಿ ಜಗತ್ತಿಗೆ ಗುರುವಾದ ಬ್ರಹ್ಮಾದಿ ದೇವತೆಗಳಿಗೂ ಗುರು ಇವರು. ಆದ್ದರಿಂದ
ಇದಲ್ಲದೆ ಬ್ರಹ್ಮಾದಿಗಳನ್ನು ಕುರಿತು ಮೋಕ್ಷಕ್ಕಾಗಿ ಉಪದೇಶ ಮಾಡಿದ್ದು ಇಷ್ಟೆಲ್ಲ ಅಂಶಗಳು ಇದ್ದಿದ್ದರಿಂದ ಗುರುವನ್ನು ಅಂತ ಬಹುವಿತನ ಹೇಳುತ್ತಾರೆ. ತೇನ ಗುರುಶ್ಚೈತೆ ಬಹುವಿತನ ಅಂತಂ ಪದಂ ವಿವೃತಂ. ಇನ್ನು ಗುರುದೇವತೆಯೋ ಭೇದೇ ಅಪಿ ಪದೇನ ಅರುಚಿ ಹಿ ಸೂಚಿತ. ಅಪಿಶಬ್ದಕ್ಕೆ ಅರುಚಿ, ನನಗೆ ಇಷ್ಟ ಇಲ್ಲ ಅದು ಅಂತ ಅಲ್ವಾ. ಗುರುದೇವತಾ ಭೇದದಲ್ಲಿ ನನಗೆ ಗುರು ಬೇರೆ ದೇವತಾ ಬೇರೆ ಎಂಬ ವಿಚಾರದಲ್ಲಿ ನನಗೆ ರುಚಿ ಇಲ್ಲ, ನನಗೆ ಗುರು ಒಂದೇ ದೇವತೆ ಒಂದೇ ಎಂಬುದನ್ನು ಅಪಿಪದ ಸೂಚನೆ ಮಾಡುತ್ತೆ. ಯಾವುದು ಗುರುದೇವತೆಯೋ ಭೇದೆ, ನನಗೆ ಗುರು ಯಾರು ಪರಮಾತ್ಮ, ದೇವತೆ ಯಾರು ಪರಮಾತ್ಮ. ಆ ಭೇದ ಅಂದರೆ ನಮಗೆ ಹಾಗಲ್ಲ, ಗುರು ಬೇರೆ ಜನ್ಮ ಕೊಟ್ಟವರು ಬೇರೆ ದೇವತೆ ಬೇರೆ ನಮಗೆ. ಹಾಗೆ ಸಾಮಾನ್ಯ ಜನರಿಗೆ ಇರುವಂತೆ ನನಗಿಲ್ಲ, ಅಂದರೆ ನನಗಿಬ್ಬರು ಒಂದೇನೆ. ಆದ್ದರಿಂದ ಭೇದ ವಿಚಾರದಲ್ಲಿ ನನಗೆ ಇಷ್ಟ ಇಲ್ಲ, ಅವನು ಬೇರೆ ಇವನು ಬೇರೆ ಅಂತ ನನಗೆ ಇಷ್ಟ ಆಗೋದಿಲ್ಲ. ಇನ್ನೇನು ಅವನು ಗುರುವೂ ಅವನೇ, ನಮಗೆ ತಂದೆಯೂ ಅವನೇ ಅಂತ ಹೇಳಿಕ್ಕೋಸ್ಕರವಾಗಿ ಆ ಅಪಿಪದದಿಂದ ಅರುಚಿಯನ್ನು ಹಾಕಿದ್ದಾರೆ. ಅಪಿ ಅಂದರೆ ಗರ್ಹ ಅಂತ, ಗರ್ಹ ಅಂದರೆ ನಿಂದ ಅಂತ ಅರ್ಥ. ಅಂದರೆ ಅರುಚಿ, ನನಗೆ ಇಷ್ಟ ಇಲ್ಲ ಅದು ಅಂತ. ಅಂದರೆ ಗುರುವು ಬೇರೆ ದೇವತೆ ಬೇರೆ ಅಂತ ಹೇಳಿಬಿಟ್ರೆ ನನ್ನ ವಿಚಾರದಲ್ಲಿ ನನಗೆ ಗುರು ದೇವತೆ ಇಬ್ಬರು ಒಂದೇನೆ ಎಂಬುದನ್ನು ಅಪಿಶಬ್ದ ಅಂತ ಸೂಚನೆ ಮಾಡ್ತಾ ಇದ್ದಾರೆ. ತದ್ವಿವೃತಿ, ಅದರ ವಿವರಣೆಯೇ ತಮೇವ ಶಾಸ್ತ್ರ ಪ್ರಭವಂ. ಅದೇ ಹಿಂದೆ ನಾರಾಯಣನೇನು ನಾವು ಸ್ತೋತ್ರ ಮಾಡಿದ್ದೆ ಅವನನ್ನೇ ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದೀವಿ ಅಂತ ಹೇಳಿದಂತ ನಾರಾಯಣ ದೇವತೆ ಪಾಠ ಹೇಳ್ಕೊಟ್ಟಿದ್ರು, ಗುರು ಇಬ್ಬರು ಒಂದೇ ಅಂತ ಹೇಳಿದಾಗ. ಸಂಪ್ರ ಶಬ್ದಾಭ್ಯಾಮ್ ನತ್ವೇದಿ ವಿಶೇಷಣಂ ವಿಶೇಷಿತಂ. ಸಂ ನಮಾಮಿ, ಸನ್ ನಮಾಮಿ ಒಂದು, ಇನ್ನೊಂದು ಇದರಲ್ಲಿ ಪ್ರಣಮಾಮಿ ಅಂತ ಬಂದು ಹಾಗೆ. ಸಂ ಮತ್ತು ಪ್ರ ಎಂಬುದನ್ನು ನತ್ವ ಎಂಬುದಕ್ಕೆ ಹಾಕಿದ್ದಾರೆ. ಎಲ್ಲಿ ನತ್ವ? ನತ್ವ ಸೂತ್ರಾರ್ಥ ಉಚಿತೆ ಎಂಬಲ್ಲಿ ನತ್ವ ಅಂತ ಅಷ್ಟೇ ಹೇಳಿಬಿಟ್ರು. ಅದು ಇಲ್ಲಿ ಹೇಳುವಾಗ ಅದಕ್ಕೆ ವ್ಯಾಖ್ಯಾನ ಮಾಡಿದ್ರು. ಬರೀ ನಮಸ್ಕಾರ ಮಾಡಿದ ಕೂಡ ನಮ್ಮ ಇಷ್ಟಾರ್ಥ ಸಿದ್ಧಿ ಆಗಲ್ಲ, ಎಲ್ಲೋ ಮನಸ್ಸಿಟ್ಕೊಂಡು ನಮಸ್ಕಾರ ಮಾಡಿದ್ರೆ ಬಿಟ್ಟರೇನು ಪ್ರಯೋಜನ ಇಲ್ಲ. ಭಕ್ತಿಯಾದಿಗಳಿಂದ ಅಂಗಗಳಿಂದ ಕೂಡಿದ್ದೇ ನಮಗೆ ಇಷ್ಟ ಸಾಧಕ ಆಗುತ್ತೆ ಅಷ್ಟೆ. ಅದಕ್ಕೋಸ್ಕರವಾಗಿ ಸಂ ಮತ್ತು ಪ್ರಾಂತ್ ಹೇಳಿದ್ದರಿಂದ ನನಗೆ ಆ ನಮಸ್ಕಾರ ಎಂಬತಕ್ಕಂತಹದ್ದು ಭಕ್ತಿ ಆದರ ಶ್ರದ್ಧೆಗಳಿಂದ ಕೂಡಿದ್ದೇ ನಮಸ್ಕಾರ, ಹಾಗೆ ಮಾಡ್ತಾ ಇದ್ದೇನೆ ನಾನು ಅಂತ. ಸಂಪ್ರ ಶಬ್ದಗಳಿಂದ ನತ್ವ ಎಂಬುದನ್ನು ವಿಶೇಷ ಕೊಟ್ಟಿದ್ದರಿಂದ ಶ್ರದ್ಧ ಭಕ್ತಿ ಆದರಗಳಿಂದ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಏನೋ ಕಾಟಾಚಾರಕ್ಕೆ ಮಾಡಬೇಕಲ್ಲ, ಹಾಗೆ ಮಾಡ್ತಾ ಇಲ್ಲ ಅಂತ ಅರ್ಥ ಬರುತ್ತೆ. ತದುಪಪಾದನ ವಿಶೇಷಿತಂ. ನಿರುಪಪದ ಸೂತ್ರಗ್ರಹಣೇನ ಸೂತ್ರಾರ್ಥ ಉಚ್ಚತೆ ಅಂತ ಹೇಳಿದ್ರು. ಸೂತ್ರಾರ್ಥವನ್ನು ಹೇಳ್ತೇವೆ ಅಂದರೆ ಯದ್ ಬ್ರಹ್ಮಸೂತ್ರಾಣ ಸರ್ವೋತ್ತಮ ಪ್ರಾಮಾಣ್ಯಂ ಸೂಚಿತ. ಸೂತ್ರ ಅಂದರೆ ಬ್ರಹ್ಮಸೂತ್ರ ಅಂದರೆ ಅರ್ಥ ಏನು? ಪ್ರಧಾನ ಸೂತ್ರ ಅಂತಾಯಿತು. ಯಾವುದಾದ್ರೂ ಅಪ್ರಧಾನ ಸೂತ್ರಗಳಿತ್ತು ಅಂದರೆ ಅದಕ್ಕೆ ನಾವು ವಿಶೇಷಣ ಕೊಡ್ತೇವೆ ಅಲ್ವಾ. ಯಾವುದು? ವ್ಯಾಕರಣ ಸೂತ್ರ, ಅಲ್ಲದೆ ದೈವಿ ಮೀಮಾಂಸ ಸೂತ್ರ, ಧರ್ಮಸೂತ್ರ, ಹೀಗೆ ವಿಶೇಷಣೆ ಕೊಡ್ತೇವೆ. ಬರೀ ಸೂತ್ರ ಅಂತ ಹೇಳ್ತೀನಿ ಅಂತ ಹೇಳಿದ್ರಿಂದ ಬ್ರಹ್ಮಸೂತ್ರಗಳೇ ಪ್ರಧಾನ ಸೂತ್ರಗಳು ಅಂತ ಹೇಳಿದಾಗಾಯಿತು ಮಧ್ವಾಚಾರ್ಯರು. ಆದ್ದರಿಂದ ಬ್ರಹ್ಮಸೂತ್ರಗಳಿಗೆ ಸರ್ವೋತ್ತಮ ಪ್ರಾಮಾಣ್ಯ ಇದೆ ಅಂತ ಗೊತ್ತಾಯಿತು. ಅದು ಉಪಪಾದನೆಯೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾನ ಕರೋಮಿ ಅನ್ವಯಿ. ಅಂದರೆ ಪರಮಾಖ್ಯ ವಿದ್ಯಾ, ಶ್ರೇಷ್ಠವಾದ ವಿದ್ಯೆ ಇದು. ಆದ್ದರಿಂದಲೇ ಬೇರೆ ವ್ಯಾಖ್ಯಾನಗಳನ್ನು ಮಾಡುವುದು ಬಿಟ್ಟು ಇದಕ್ಕೆ ನಾನು ವ್ಯಾಖ್ಯಾನ ಮಾಡಿದ್ದೇನೆ ಅಂತ ಉತ್ತರ ಕೂಡ ಬಂತು. ಈಗ ದೇವಿ ಮೀಮಾಂಸ ಉತ್ತರ ಮೀಮಾಂಸ ಎರಡು ಬಂದ ಪೂರ್ವ ಮೀಮಾಂಸಾ ಅಂದರೆ ಅಥಾತು ಧರ್ಮ ಜಿಜ್ಞಾಸ ಅಂದರೆ ಧರ್ಮದ ಬಗ್ಗೆ ಮಾತಾಡೋದು. ಅಥಾತು ದೈವಿ ಮೀಮಾಂಸ ಅಂದರೆ ಯಾವ್ಯಾವ ವೇದ ಭಾಗಗಳಿಗೆ ಯಾವ್ಯಾವ ದೇವತೆಗಳು ಅಂತ ಹೇಳುವ ಭಾಗ. ಅಥಾತು ಬ್ರಹ್ಮ ಜಿಜ್ಞಾಸ ಎಂಬುದಕ್ಕಿಂತ ಉತ್ತರ ಮೀಮಾಂಸ ಏನಿದೆ ಅದಕ್ಕೆ ಪರಮಾತ್ಮನನ್ನು ವಿಚಾರ ಮಾಡೋದು ಅದನ್ನು ಹೇಳ್ತಾ ಇದ್ದಾರೆ. ತದುಪಾದ ಯದ್ವಾಪರಿ ಇತ್ಯಾದಿ ಭಾಷ್ಯಂ ತದ ಸಂಗತಂ. ಭಾಷ್ಯದಲ್ಲಿ ಏನು ಹೇಳ್ತಾರೆ ಅಂದರೆ ದ್ವಾಪರೇ ಸರ್ವತ್ರ ಆಕುಲೀಭೂತೆ ತನ್ನಿರ್ಣಯಾಯ ಭಗವಾನ್ ಅಂತ ಹೇಳಿಬಿಟ್ಟು ಎಲ್ಲ ಸೂತ್ರಗಳ ಆಗತಿಕ್ರಮ. ಸೂತ್ರ ಹೇಗೆ ಬಂತು ಇದು ಹೇಳಿದ್ದಾರೆ. ಇದು ಯಾರು ಕೇಳಿದರು? ನೀವು ಪ್ರತಿಜ್ಞೆ ಮಾಡಿದ್ದೇನೆ ಬ್ರಹ್ಮಸೂತ್ರದಲ್ಲಿ ಭಾಷ್ಯದಲ್ಲಿ ಸೂತ್ರಾರ್ಥ ಉಚ್ಚರಿಸಿ. ಸೂತ್ರಾರ್ಥ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸೂತ್ರಾರ್ಥ ಹೇಳೋದು ಬಿಟ್ಟು ಏನು ದ್ವಾಪರಿ ಅಂತ ಪುರಾಣ ಹೇಳಿ ಹೋದ್ರಲ್ಲ ಅಂದರೆ ಎಸ್ ಎದು ಅದು ಹೇಳ್ತಾ ಇದ್ದಾರೆ. ಸೂತ್ರಾರ್ಥ ವಚನಂ ಪ್ರತಿಜ್ಞಾಯ ಸೂತ್ರಾರ್ಥ ಉಚ್ಚತೆ ಅಂತ ಹೇಳಿಬಿಟ್ಟು ಸೂತ್ರಾರ್ಥವನ್ನು ಹೇಳ್ತೇನೆ ಅಂತ ಪ್ರತಿಜ್ಞಾ ಮಾಡಿ ತದ ಉತ್ಪತ್ತಿ ಕ್ರಮ ಸೂತ್ರ ಎಂಬತಕ್ಕಂಥದ್ದು ಹೇಗೆ ಬಂತು ಅಂದರೆ ಈ ಕಥನ ಇದಲ್ಲ ಅದು ಅತಿ ಉಪಯೋಗ ಅದರ್ಶನ ಉಪಯೋಗ ಇಲ್ಲ. ಆದ್ದರಿಂದ ಇದು
ಪ್ರತಿಜ್ಞಾ ಭಂಗ ಆಯಿತು ನಿಮ್ಮದು ಅಂತ ಹೇಳಿದ್ರೆ ಅಥವಾ ಅಸಂಗತವಾಯಿತು ಅಂತ ಹೇಳಿದ್ರೆ ಮೈ ವಂ ಹಾಗಲ್ಲ. ಈ ಹೇಳಿದ್ದ ಅದಕ್ಕೋಸ್ಕರವಾಗಿ ಶ್ರುತಿ ಮೂಲ ಮತ್ತು ಯುಕ್ತಿ ಮೂಲ ಮತ್ತು ಆಪ್ತಿ ಮೂಲ ಇರೋದ್ರಿಂದ ಇದು ಪ್ರಮಾಣವಾದ್ದರಿಂದ ಪರಮ ಪ್ರಮಾಣವಾದ್ದರಿಂದ ಇದನ್ನು ವ್ಯಾಖ್ಯಾನ ಮಾಡ್ತಾ ಇದ್ದೇನೆ ಅಂತ ಹೇಳಬೇಕು ಅವರು. ಯಸ್ಮಾತ್ ಆಪ್ತಿ ಮೂಲತ್ವಾದಿ ಯುಕ್ತಿ ಆಪಿ, ಆಪ್ತಿ ಮೂಲತ್ವಾದಿ ಅಂದ್ರೆ ಏನು? ಬ್ರಹ್ಮಸೂತ್ರ ಮಾಡಲಿಕ್ಕೆ ಅದಕ್ಕೋಸ್ಕರ ಬ್ರಹ್ಮಸೂತ್ರ ಮಾಡಿದ್ದವರು ವೇದಗಳು ಅರ್ಥಗಳೇನಿದೆ ಅದಕ್ಕೆ ಅಪಾರ್ಥ ಮಾಡಿದ್ದಾರೆ. ಕಲಿ ಎಂಬತಕ್ಕಂಥವನು ಎಲ್ಲರ ತಲೆಯಲ್ಲಿ ಸೇರಿಕೊಂಡು ನಿಜವಾದ ಅರ್ಥವನ್ನು ಮರೆಮಾಚಿದ್ದ, ಅದಕ್ಕೆ ಅರ್ಥ ಹೇಳೋರು ಇಲ್ಲ. ಅದಕ್ಕಾಗಿ ವೇದವ್ಯಾಸ ದೇವರು ದ್ವಾಪರದಲ್ಲಿ ಅವತಾರ ಮಾಡಿ ವೇದಗಳ ವಿಭಾಗ ಮಾಡಿ ವೇದಕ್ಕೆ ಅರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರ ಮಾಡಿದರು ಅಂತ ಹೇಳಿದ್ದರಿಂದ ಈಗೇನಾಯ್ತು, ಈಗ ಬ್ರಹ್ಮಸೂತ್ರವನ್ನು ಮಾಡಿದವರು ಯಾರು ಅಂತ ಹೇಳಿದ್ರೆ ಇವರು ಯಾರು? ವೇದವ್ಯಾಸ ದೇವರು ಅವರು ಆಪ್ತರು ಅಂತ ಹೇಳಿದಾಗಾಯಿತು. ಹಲೋ, ಹಾಂ ಬಾ, ಇಲ್ಲೇ ಇರ್ತೀನಿ ಬಾ, ಬಂದ್ಬಿಡು. ಹಾಗಾಗಿ ಯಸ್ಮಾದ್ ಆಪ್ತಿ ಮೂಲತ್ವವಾದ ಯುಕ್ತಿ ಅಂದರೆ ಆಪ್ತಿ ಮೂಲವಾಗಿದೆ ಆದ್ದರಿಂದಲೂ ಕೂಡ ಶ್ರುತಿ ಮತ್ತು ಯುಕ್ತಿ ಮೂಲ ಅಷ್ಟೇ ಅಲ್ಲ, ಆಪ್ತಿ ಮೂಲವೂ ಇದ್ದದ್ರಿಂದ ಬ್ರಹ್ಮಸೂತ್ರಗಳು ಸರ್ವೋತ್ತಮ ಪ್ರಾಮಾಣ್ಯ ಅಂತ ಸಮರ್ಥನೆ ಮಾಡಲಿಕ್ಕೆ ಈ ದ್ವಾಪರೇ ಸರ್ವತ್ರ ಜ್ಞಾನ ಆಕುಲೀಭೂತೆ ಅಂತ ಹೇಳಿದ್ದು. ಅದಿಲ್ಲ ಅಂದರೆ ಆಪ್ತಿ ಮೂಲತ್ವ ಬರ್ತಾ ಇದ್ದಿಲ್ಲ. ಯಾಕೆ ಅಂದರೆ ಆಪ್ತ ಅಂದರೆ ಏನು? ವೇದಿವ್ಯಾಸ ದೇವರ ಆಪ್ತ ಅಂತ ಹೇಳಬೇಕು. ಅದು ಹೇಳಬೇಕಾಗಿದ್ದರೆ ವಕ್ತಾನುಕೂಲ ಶ್ರೋತ್ರಾನುಕೂಲ ಪ್ರಸಂಗಾನುಕೂಲ ಇರಬೇಕು. ಅದಕ್ಕೆ ವಕ್ತಾನುಕೂಲ ಹೇಳಿದರು. ಯಾಕೆ? ನಾರಾಯಣ ಇದ್ದಾನಲ್ಲ, ಅವನ ಹತ್ರ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಹೋಗಿ ಕೇಳಿಕೊಂಡಾಗ ಅವನು ನಾರಾಯಣನೇ ವ್ಯಾಸನಾಗಿ ಅವತಾರ ಮಾಡ್ದ, ಅವತಾರ ಮಾಡಿ ಗ್ರಂಥಗಳನ್ನು ಬರೆದ, ಬ್ರಹ್ಮಾದಿ ದೇವತೆಗಳಿಗೆ ಮೋಕ್ಷ ಉದ್ದೇಶದಿಂದ ಹೇಳ್ದ ಅಂತ ಹೇಳಿದ್ರಿಂದ ವಕ್ತಾನುಕೂಲ ಶ್ರೋತ್ರಾನುಕೂಲ ಪ್ರಸಂಗಾನುಕೂಲ ಬಂತು. ಅದು ಆಪ್ತಿ ಇದೆ ಅಂತಾಯಿತು. ಅದು ಈ ಗ್ರಂಥ ಆಪ್ತಿ ಮೂಲ ಅಂತಾಯಿತು. ಹಾಗಾದರೆ ಯುಕ್ತಿ ಮೂಲ, ಶ್ರುತಿ ಮೂಲ, ಆಪ್ತಿ ಮೂಲ ಆದ್ದರಿಂದ ಇದು ಪರಮ ಪ್ರಮಾಣ, ಆದ್ದರಿಂದ ವ್ಯಾಖ್ಯಾನ ಮಾಡಿ ಕೊಟ್ಟಿದ್ದೇವೆ ಅಂತ ಹೇಳಿದಾಗಾಯ್ತು. ಗುರುವೇ ಗುರುಗೃಹಣಾಮ ಇತ್ಯಾದಿ ವಚನಂ. ಇನ್ನು ತಥಾಪಿ ನೇದಂ ಶಾಸ್ತ್ರ ವ್ಯಾಕರ್ತವ್ಯ, ಆದರೂ ಕೂಡ ಈ ಶಾಸ್ತ್ರವನ್ನು ವ್ಯಾಖ್ಯಾನ ಮಾಡಬೇಕಾಗಿಲ್ಲರಿ ನೀವು. ಈ ಶಾಸ್ತ್ರ ಅಂದರೆ ಯಾವುದು? ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನೇ ಶಾಸ್ತ್ರ ಅಂತ ಕರೆಯೋದು. ಇದಕ್ಕೆ ನೀವು ವ್ಯಾಖ್ಯಾನ ಮಾಡಬೇಕಾಗಿಲ್ಲ. ಯಾಕೆ ಅಂದರೆ ವೇದಿವಾದ್ಯವರ ಮಂಗಳಾಚರಣೆ ಮಾಡಿದ್ದಾರ? ಮಂಗಳಾಚರಣೆ ಮಾಡಿಲ್ಲ ಅಂದರೆ ಅದು ಯಾಕೆ ವ್ಯಾಖ್ಯಾನ ಮಾಡಿಕ್ಕೆ ಹೋಗ್ತೀರಿ? ಪ್ರತಿಯೊಬ್ಬರೂ ಕೂಡ ಮಂಗಳಾಚರಣೆ ಮಾಡಿರ್ತಾರೆ ಒಂದು ಗ್ರಂಥ ಬರೆಯುವಾಗ. ವೇದಿವಾದ್ಯವರು ಅಸಾಧು ಬ್ರಹ್ಮ ಸೀದಾ ಹೊರಟೇ ಬಿಟ್ರಲ್ಲ, ಅದಾತೋ ಬ್ರಹ್ಮ ಜಿಜ್ಞಾಸ ಅಂತ ನೋಡಿ ಅವರ ದೃಷ್ಟಿಯಲ್ಲಿ ಓಂಕಾರ ಮತ್ತು ಆತಶಬ್ದಗಳು ಮಾಂಗಲಿಕವಾದ್ದರಿಂದ ಅದು ಹೇಳಿದಾಗಲೇ ಮಂಗಳಾಚರಣೆ ಮಾಡಿದಾಗಾಯಿತು ಅಂತ ಹೇಳಬೇಕು. ಅದಕ್ಕೆ ಪೂರ್ವ ಪೀಠಿಗೆ ಟೀಕಾರ ಪೂರ್ವ ಪೀಠಿಗೆ ಹಾಕುವಂತ ಇದೆಲ್ಲ ಈ ಪೀಠಿಗೆ ಇದಲ್ಲ, ಆ ಪೀಠಿಗೆ ಅರ್ಥ ಆಗೋದು ಯಾವಾಗ ಅಂದರೆ ಓ ಯಾವುದು ತತ್ರ ತಾರಾಥ ಮೂಲತ್ವಂ ಸರ್ವಸೂತ್ರಸ್ಯ ಚೇಷ್ಯತೆ ಅಂತ ಮಧ್ವಾಚಾರ್ಯ ಭಾಷ್ಯಕ್ಕೆ ಅರ್ಥ ಬರೆಯುವಾಗ ಪೂರ್ವ ಪೀಠಿಗೆ ಹಾಕ್ತಾ ಇದ್ದಾರೆ. ಈ ಶಾಸ್ತ್ರ ಇದು ವ್ಯಾಖ್ಯಾನ ಮಾಡಬೇಕಾದ ಪ್ರಮೇಯ ಇಲ್ಲ. ಯಾಕೆ? ಮಂಗಲಾಚರಣ ರಹಿತತ್ವ, ಮಂಗಲಾಚರಣೆ ಮಾಡಿಲ್ಲ. ಏನು ಮಂಗಲಾಚರಣೆ ಮಾಡಬೇಕು ಅಂತ ಅಂದರೆ ಮಂಗಲಾಚರಣ ಪುರಸ್ಸರಾಣಿ ಖಲು ಕರ್ಮಾಣಿ, ಯಾವುದೇ ಕರ್ಮಗಳು ನೀವು ಮಾಡುವಾಗ ದೇವರ ಪ್ರಾರ್ಥನೆ, ದೇವರ ಸ್ತೋತ್ರ, ದೇವರ ನಮಸ್ಕಾರ ಮಾಡಿಕೊಂಡು ಹೋದಿವಿ ಅಂದರೆ ಅದು ನಿರಂತರಾಯಂ ಅಂದರೆ ಅಂತರಾಯ ಅಂದರೆ ವಿಘ್ನಗಳು, ವಿಘ್ನಗಳು ಇಲ್ಲದೆ ಪರಿಸಮಾಪ್ಯಂತೆ ಅಲ್ಲದೆ ಪ್ರಚೀಯಂತೆ ಆ ಗ್ರಂಥ ಜಗತ್ತಿನಲ್ಲಿ ಪ್ರಕಾಶ ಹೊಂದತ್ತೆ. ಅರ್ಥ ಗೊತ್ತಾಯ ಹೇಗೆ ಅಂದರೆ ಪ್ರಚಯ ಅಂದರೆ ಏನು? ಪ್ರಖ್ಯಾತಿ. ಪ್ರಚಯ ಅಂದರೆ ಪ್ರಖ್ಯಾತಿ ಹೊಂದೋದು. ಗ್ರಂಥ ಎಂಬತಕ್ಕಂಥದ್ದು ಮಧ್ಯೆ ವಿಘ್ನ ಬಂದು ನಿಂತೋಗಬಾರದು. ಅದಕ್ಕಾಗಿ ಮೊದಲು ಮಂಗಳಾಚರಣೆ ಯಾವುದೇ ತಗೊಳ್ಳಿ ನೀವು. ಯಾವುದೋ ಒಂದು ಕೋರ್ಟ್ಗೆ ಹೋಗ್ತಾ ಇರೋವಾಗ ಏನು ಮಾಡಬೇಕು? ನಾವು ಹೋಗಿ ನಮಸ್ಕಾರ ಹಾಕ್ಕೊಂಡು ಸ್ವಾಮಿ ಕೋರ್ಟ್ಗೆ ಹೋಗ್ತಾ ಇದ್ದೆ ಅನುಗ್ರಹ ಮಾಡಪ್ಪ ಅಂತೇಳಿ ಒಂದು ದೇವಸ್ತೋತ್ರ ಮಾಡಿ ಹೋದ್ವಿ ಅಂದರೆ ಕೆಲಸ ಅದು ಸಮಾಪ್ತಿ. ಅಂದರೆ ಏನು? ಆ ಕೋರ್ಟ್ ಕೇಸ್ ಸಮಾಪ್ತಿ ಆಗೋಯಿತು ಅಂತ ಅಲ್ವಾ. ಅದಕ್ಕೆ ನಾವು ಮನೆಯಿಂದ ಹೊರಗೆ ಹೋಗುವಾಗ ತುಳಸಿ ಮುಂದೆ ನಿಂತ್ಕೋಬೇಕು, ದೇವ್ರ ನಮಸ್ಕಾರ ಆದ್ರೂ ಹೊರಗಡೆ ಬರಬೇಕು. ಹೊರಗಡೆ ನಮಸ್ಕಾರ ಒಳಗಿದ್ದಕ್ಕಾಯಿತು, ಹೊರಗೆ ನಮಸ್ಕಾರ ಮಾಡಬೇಕು. ಏನಂತ? ಸೀತಾ ರಾಮ ಲಕ್ಷ್ಮಣ ಜೊತೆಗೆ ತುಳಸಿಯನ್ನು ಸ್ತೋತ್ರ ಮಾಡಬೇಕು. ಯಸ್ಮರೇ ತುಳಸೀಂ ಸೀತಾಂ ರಾಮಂ ಸೌಮಿತ್ರನಾ ಸಹ ವಿನಿರ್ಜಿತ್ಯ ರಿಪೂನ್ ಸರ್ವಾನ್ ಪುನರಾಯಾತಿ ಕಾರ್ಯಕೃತಿ. ಅಂದರೆ ಕಾರ್ಯ ಮುಗಿಸ್ಕೊಂಡು ಬರ್ತಾನೆ. ತುಳಸಿ ಜೊತೆಗೆ ರಾಮ ಲಕ್ಷ್ಮಣ ಮತ್ತು ಸೀತಾದೇವಿ ಸ್ಮರಣೆ ಮಾಡಿಕೊಂಡು ಯಾರು ಹೋಗ್ತಾರೋ ಕಾರ್ಯವನ್ನು ಮುಗಿಸ್ಕೊಂಡು ಬರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಇದು ಮಾಡಬೇಕು. ಸಿಲಿಂಡ್ರೆ ತುಳಸಿಯನ್ನು ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ತುಳಸಿ ಮುಂದೆ ಇರುತ್ತೆ, ಮನೆ ಒಳಗಡೆ ಇಟ್ಟಿರಲ್ಲ ತುಳಸಿಯನ್ನು, ಹೊರಗಡೆ ಇಟ್ಟಿರ್ತಾರೆ. ಯಾಕೆ ಅಂದರೆ ಏನೋ ಅಕಸ್ಮಾತ್ ಏನಾದರೂ ಬರುವಾಗ ನಮಗೆ ಏನೋ ಒಂದು ಗಡಿಬಿಡಿಯಲ್ಲಿ
ದೇವ ನಮಸ್ಕಾರ ಹಾಕದೆ ಬಂದ್ಬಿಟ್ರಪ್ಪ, ತುಳಸಿ ನೋಡಿಕೊಳ್ಳೆ ನಮಸ್ಕಾರ ಮಾಡಿ ಹೋದಂದು ಕೆಲಸ ಆಗುತ್ತೆ. ಅದಕ್ಕೆ ಒಂದು ಒಳಗಡೆ ಒಂದು ಹೊರಗಡೆ ಎರಡಕ್ಕೂ ಮಾಡಿಬಿಟ್ಟು ಕೆಲಸ ಆಗೇ ಆಗುತ್ತೆ. ಊರಿಗೆಲ್ಲ ಹೋಗುವಾಗ, ಯಾವುದೊಂದು ಘನಕಾರ್ಯಕ್ಕೆ ಹೋಗುವಾಗ, ಸೈಟ್ ನೋಡಲಿಕ್ಕೆ ಅಂತ ಹೋಗುವಾಗ, ಮನೆ ನೋಡಲಿಕ್ಕೆ ಅಂತ ಹೋಗುವಾಗ, ಆ ತುಳಸಿನ ಸ್ತೋತ್ರ ಮಾಡಮ್ಮ ಏನೋ ಮನೆ ತೊಗೋಬೇಕು ಅಂತ ಹೊರಟಿದ್ದೇನೆ. ನಿನ್ನ ಅನುಗ್ರಹದಿಂದ ಮನೆ ಆಗಬೇಕಷ್ಟೇ ಅಂಥೇಳಿ ಪ್ರಾರ್ಥನೆ ಮಾಡ್ಕೊಂಡು ನಮಸ್ಕಾರ ಹಾಕ್ಕೊಂಡು ಹೋದ್ವಿ ಅಂದರೆ ಆಯಿತು, ಕೆಲಸ ಮಾಡಿ ಆಗಲ್ಲ. ಹಾಗೆ ಇದೆಲ್ಲ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಅಷ್ಟೇ ಮಂಗಲಾಚರಣ ಪುರಸ್ಸರಾಣಿ ಕರ್ಮಾಣಿ ನಿರಂತರಾಯಂ ಅಂತರಾಯ ಅಂದ ವಿಘ್ನಗಳು ಅದು ಇಲ್ಲದೆ ಪರಿಸಮಾಪ್ತಿಯನ್ನು ಹೊಂದತ್ತೆ. ಪ್ರಚೀಯಂತೆ ಆ ಗ್ರಂಥಗಳು ಬೆಳಕಿಗೆ ಬರುತ್ತೆ, ಎಲ್ಲರೂ ಅದನ್ನು ಓದ್ತಾ ಅಲ್ವಾ. ಎಷ್ಟೋ ಗ್ರಂಥ ಯಾರು ಕೇಳೇ ಇಲ್ಲ, ಓದೇ ಇಲ್ಲ. ಕಾಳಿದಾಸ 47 ಗ್ರಂಥ ಓದಿದ್ದ, ಎಷ್ಟು ಗ್ರಂಥ ಓದ್ತಾರೆ? ಏಳೇ ಗ್ರಂಥ ಅವನು ಓದೋದು, 47 ಗ್ರಂಥ ಬರೆದಿದ್ದಾರ. ಆದರೆ ಆ ಗ್ರಂಥಗಳು ಯಾವುದು ಪ್ರಸಿದ್ಧಿ ಬರಲೇ ಇಲ್ಲ. ಅದೇನು ಮಂಗಳಾಚರಣೆ ಮಾಡಿದ್ರೆ ಬಿಟ್ಟು ಗೊತ್ತಿಲ್ಲ ಅಂತ ಪ್ರಸಿದ್ಧಿ ಬರಲೇ ಇಲ್ಲ. ಅದಕ್ಕೆ ಹಾಗೇ ಆಯಿತು, ಮಂಗಳ ಎಂಬತಕ್ಕಂಥದ್ದು ಸಮಾಪ್ತಿಯನ್ನು ಕುರಿತು ಕಾರಣ ಅಂತ ಹೇಳಿದಾಗಾಯ್ತು. ಇಲ್ಲಿ ಹೇಳಿದಾರಲ್ಲ ನಿರಂತರ ಎಂ ಪರಿಸಮಾಪ್ಯಂತೆ ಅಂತ ಹೇಳಿದ್ರೆ, ಪರಿಸಮಾಪ್ತಿಯಾದಿಗಳಿಗೆ ಸಮಾಪ್ತಿಯನ್ನು ಕುರಿತು ಮಂಗಳ ಎಂಬುದು ಕಾರಣ ಅಂತ ಆಯ್ತು. ಹಾಗಾದ್ರೆ ಕಾರ್ಯಕಾರಣ ಭಾವ ಇದೆ ಅಂತ ಆಯ್ತು. ಎತ್ರ ಎತ್ರ ಮಂಗಲಂ ತತ್ರ ತತ್ರ ಸಮಾಪ್ತಿ, ಎತ್ರ ಎತ್ರ ಸಮಾಪ್ತಿ ತತ್ರ ತತ್ರ ಮಂಗಲಂ ಅಂತ ಎರಡು ಕಡೆಯಿಂದ ಕೂಡ ವ್ಯಾಪ್ತಿ ಹೇಳಬಹುದು ಉಭಯ ರೀತಿಯಿಂದ. ಆದರೆ ಇದಕ್ಕೇನು ಹೆಸರು ಹಾಗೆ ಬಂದರೆ, ಅನ್ವಯ ಸಹಚಾರ ವ್ಯತಿರೇಕ ಸಹಚಾರ ಅಂತ ಹೇಳ್ತಾರೆ ಇದಕ್ಕೆ. ಯಾವುದು ಅನ್ವಯ ಸಹಚಾರ ವ್ಯತಿರೇಕ ಸಹಚಾರ, ಅದು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಗ್ರಹಚಾರ ಅಲ್ವಾ, ಅದಿಲ್ಲ ಅಂದ್ರೆ ಮುಂದೆ ಅರ್ಥ ಆಗೋದೇ ಇಲ್ಲ. ಹಾಗಾದ್ರೆ ಅನ್ವಯ ಸಹಚಾರ ಅಂದ್ರೆ ಏನು? ಹೇತು ಇದ್ಗಡೆ ಸಾಧ್ಯ ಇರಲೇಬೇಕು ಅಂತ ಹೇಳೋದು. ಹೇತು ಇದ್ದ ಮೇಲೆ ಸಾಧ್ಯ ಇರಬೇಕು ಅನ್ನೋದು, ಅದೇ ನಿಯಮ ಏನಿಲ್ಲ. ಹೇತು ಇದ್ದ ಕೂಡಲೇ ನಿಯಮ ಏನಿಲ್ಲ. ಆದರೆ ಕಾರ್ಯ ಇತ್ತು ಅಂತ ಕಾರಣ ಇರಲೇಬೇಕು. ಹಾಗೆ ಹರಿ ಗ್ರಂಥ ಪೂರ್ತಿ ಮಾಡಿದ್ದಾರೆ ವೇದವ್ಯಾಸ ದೇವರು, 564 ಸೂತ್ರ ತುಂಬ ಬಾರದು. ಆದರೆ ಸಮಾಪ್ತಿ ಆಗಿದೆ ಅಂದರೆ ಮಂಗಳಾಚರಣೆ ಇರಬೇಕು. ಮಂಗಳಾಚರಣೆ ಇಲ್ಲ ಇಲ್ವಲ್ಲ, ಇದಾಯಿತು ಇಲ್ಲಿ ಬಿಡಿ ಬೇಡ. ನಿಮ್ಮ ಪ್ರಕಾರ ಏನಾಯಿತು? ಎಲ್ಲಿ ಮಂಗಳವೋ ಅಲ್ಲಿ ಸಮಾಪ್ತಿ, ಎಲ್ಲಿ ಸಮಾಪ್ತಿಯೋ ಅಲ್ಲಿ ಮಂಗಳ ಅಂತ ಹೇಳಿ. ಎರಡಕ್ಕೂ ಕೂಡ ಅನ್ವಯ ಸಹಚಾರವೂ ಇಲ್ಲ, ಆಮೇಲೆ ವ್ಯತಿರೇಕ ಸಹಚಾರವೂ ಇಲ್ಲ. ಎಲ್ಲಿ? ಕಾದಂಬರಿ ಒಂದು ಗ್ರಂಥ ಇದೆ, ಅಲ್ಲಿ ಸುಮಾರು ಒಂದು 30 ಮಂಗಳಾಚರಣೆ ಮಾಡಿದ್ದಾರೆ. ಆದರೆ ಗ್ರಂಥ ಪೂರ್ತಿ ಆಗಲೇ ಇಲ್ಲ. ಆದರೆ ಮಂಗಳಾಚರಣೆ ಇದೆ, ಕಾರ್ಯ ಆಗಲಿ ಸಮಾಪ್ತಿ ಆಗಲಿಲ್ಲ. ಇದು ಅನ್ವಯ ಸಹಚಾರ ಇಲ್ಲದೇ ಇರುವುದು. ವ್ಯತಿರೇಕ ಇದು ಅಂತ ಹೇಳಿದ್ರೆ, ಉದಯನ ಎಂಬತಕ್ಕಂಥವನು ಕಿರಣಾವಲಿ ಎಂಬ ಗ್ರಂಥ ಬರೆದಿದ್ದಾನೆ. ಆ ಕಿರಣಾವಲಿಯಲ್ಲಿ ಒಂದು ಮಂಗಳಾಚರಣೆ ಇಲ್ಲ, ಗ್ರಂಥ ಪೂರ್ತಿಯಾಗಿದೆ. ಹಾಗಾದರೆ ಎರಡು ಕಡೆಯಿಂದಲೂ ಕೂಡ ದೋಷ ಬಂತು ಅಂತ ಹೇಳ್ತಾ ಇದ್ದಾನೆ ಅಲ್ವಾ. ಕಾದಂಬರಿ ಗ್ರಂಥ ಮತ್ತು ಕಿರಣಾವಲಿ ಗ್ರಂಥ ಅಂತ. ಆ ಉದಯನ ಎಂಬತಕ್ಕಂಥವನು ಅವನೇನು ದೇವ್ರ ಬಗ್ಗೆ ಭಕ್ತ ಅಲ್ಲ, ಏನಲ್ಲ, ನಾಸ್ತಿಕ. ಅದು ಪ್ರಚಂಡ ಬುದ್ಧಿ, ಅದು ಅರ್ಥವೇ ಆಗೋದಿಲ್ಲ. ಯಾಕೆ ಇದಕ್ಕೆ ಬರೆದಿದ್ದ ಧ್ವನ್ಯಾಲೋಕ ಅಂತ ಒಂದು ಬರೆದಿದ್ದಾನೆ ಉದಯನ. ಉದಯನ ಇಬ್ಬರಿದ್ದಾರೆ. ಆ ಉದಯನ ಎಂಬತಕ್ಕಂಥ ಧ್ವನ್ಯಾಲೋಕ ಅಂತ ಬರ್ತದೆ, ಅದಕ್ಕೆ ರೋಚನ ಅಂತ ಒಂದು ವ್ಯಾಖ್ಯಾನ ಇದೆ. ಏನು ಎಷ್ಟು ಮಾಡಿ ಅರ್ಥವೇ ಆಗಲ್ಲ, ಭಾರೀ ಕಠಿಣವಾದ ವಾಕ್ಯ ಅದಿದೆ. ಅಂಥದ್ದೆಲ್ಲ ಇದೆ. ಇದೆಲ್ಲ ಏನು, ಮಂಗಳಾಚರಣೆ ಮಾಡೇ ಇಲ್ಲ, ಪೂರ್ತಿ ಆಗಿದೆ ಗ್ರಂಥ, ಮತ್ತೆ ತೊಂದರೆ ಆಯ್ತಲ್ಲ ನೋಡಿ. ಆಗ ನಚ ಅಕೃತ ಮಂಗಲಾಚರಣಾನಾಮಪಿ ಅಕೃತ ಅಕೃತಂ ಮಂಗಲಾಚರಣಂ ಯೈಹಿ, ಯಾರಿಂದ ಮಂಗಲಾಚರಣೆ ಮಾಡೇ ಇಲ್ಲವೋ ಅಲ್ಲಿಯೂ ಕೂಡ ಕಾರ್ಯ ಪರಿಸಮಾಪ್ತಿ ಕಂಡಿದಲ್ಲ. ಎಲ್ಲಿ? ಉದಯನ ಗ್ರಂಥ. ಇನ್ನ ಕೃತ ಮಂಗಲಾಚರಣಾನಾಮಪಿ, ಕೃತಂ ಮಂಗಲಾಚರಣಂ ಏನ ಅಂದರೆ, ಯಾರಿಂದ ಮಂಗಳಾಚರಣೆ ಮಾಡಲ್ಪಟ್ಟಿದ್ಯೋ ಅವರಿಂದಲೂ ಕೂಡ ಕಾರ್ಯಸಮಾಪ್ತಿ ಆಗಿಲ್ವಲ್ಲ. ಅದಕ್ಕೆ ಬಾಣಭಟ್ಟನ ಕಾದಂಬರಿ, ಕಾದಂಬರಿ. ಆದ್ದರಿಂದ ತದಭಾವ ಉಪಲಂಬಾದ ನಾ ತದ್ ಹೇತು ತಮಸ್ಯ, ಆದ್ದರಿಂದ ಸಮಾಪ್ತಿಯನ್ನು ಕುರಿತು ಮಂಗಳಾಚರಣೆ ಎಂಬತಕ್ಕಂಥ ಹೇತು ಅಂತ ಅಲ್ಲಲ್ಲ. ಹಾಗಿದ್ದರೆ ಮಂಗಳಾಚರಣೆ ಯಾಕೆ ಮಾಡಿಲ್ಲ ಅಂತ ವೇದಿವಾದ್ಯನ್ನು ಕೇಳ್ಬೋದಾಗಿತ್ತು. ಕಾರ್ಯಕಾನುಭವ ಇಲ್ವಲ್ಲ, ಯಾಕೆ ಹೇಳಬೇಕು ಅಂತ ಪ್ರಶ್ನೆ ಬಂದರೆ, ಇದು ಸಾಂಪ್ರತಂ. ಓ, ಹಾಗೆ ಹೇಳೋದಾದರೆ ಎಲ್ಲೋ ಒಂದು ಕಡೆ ಕಾರಣ ಇದೆ, ಕಾರ್ಯ ಆಗಲಿಲ್ಲ. ಎಲ್ಲೋ ಕಾರ್ಯ ಆಗೋಗಿದೆ, ಕಾರಣ ಇಲ್ಲ, ಹಾಗೂ ಕಾರ್ಯ ಆಗ್ಬಿಡಿ ಅಂತ ಹೇಳಿದ್ರೆ ಅಲ್ವಾ. ಏನು ಹೇಳಿದಾಗ, ಏನು ಹೇಳಬೇಕಾಗ, ಎಲ್ಲೋ ಒಂದು ಕಡೆ ಕಾರ್ಯ ಕಾರಣ ಇಲ್ಲದೇನೂ ಆಗಿದಂತೆ. ಇನ್ನು ಕೆಲವು ಕಡೆ ಏನಾಯಿತು,
ಕಾರಣ ಇದ್ದರೂ ಕಾರ್ಯ ಆಗಿಲ್ಲಂತೆ. ಇಷ್ಟ ಮಾತ್ರಕ್ಕೆ ಅವೆರಡರ ಕಾರ್ಯಕಾರಣ ಭಾವ್ಯ ಎಂಬುದು ಇಲ್ಲ ಅಂತಾಗುವುದಿಲ್ಲ. ದೃಷ್ಟಾಂತ ಯಾವುದು? ಎಲ್ಲೆಲ್ಲಿ ಧೂಮ ಇದೆಯೋ ಅಲ್ಲೆಲ್ಲ ಕಡೆಯೂ ಕೂಡ ಒಂದಿ ಇರಲೇಬೇಕು. ಹಾಗಾದರೆ ಹೇತು ಸಾಧ್ಯಗಳಿಗೆ ವ್ಯಾಪ್ತಿ ಎಂಬ ತೀರ್ಮಾನ ಆಗಿದೆ. ಆದರೆ ಸರೋವರಕ್ಕೆ ಹೋದ್ವಿ ನಾವು, ಅಲ್ಲಿ ಹೊಗೆ ಇತ್ತು. ಹೊಗೆನೋ ಮಂಜು ಏನೋ ಗೊತ್ತಿಲ್ಲ, ಅದು ಹೊಗೆ ಅಂತೂ ಇತ್ತು. ಓ ಧೂಮ ಇದೆ ಅಂತ ಜ್ಞಾನ ಬಂತು. ಅಂದಮೇಲೆ ಅಲ್ಲಿ ಒಂದು ಇಲ್ವಲ್ಲ ಅಂತ ಹೇಳಿದ ಮೇಲೆ ಧೂಮ ಎಂಬುದಕ್ಕಂಥದ್ದು ಒಂದು ಏಕ ಕಾರಣವೇ ಅಲ್ಲ ಅಂತ ತೀರ್ಮಾನಕ್ಕೆ ಬರ್ಬೋದಾ? ಎಲ್ಲ ಒಂದು ಕಡೆ ಇಲ್ಲ ಅಂತ ಹೇಳಿದ ಮಾತ್ರಕ್ಕೆ ಹಾಗೇನು ಹೇಳಬೇಕು? ಒಂದು ನಿಯಮ ಇದೆ. ಕಾರ್ಯಕಾರಣ ಭಾವ ಎಂಬತಕ್ಕಂಥದ್ದು ನಿಶ್ಚಿತ ಆಗಿರುವಾಗ, ನಿಶ್ಚಿತ ಆಗಿರುವಾಗ ಆಗ ಅಕಸ್ಮಾತ್ ಒಂದು ಕಾರಣ ಇದ್ದರೂ ಕೂಡ ಕಾರ್ಯ ಆಗಲಿಲ್ಲ ಅಂದರೆ ಇದು ಒಂದೇ ಕಾರಣವಲ್ಲ, ಈ ಕಾರ್ಯಕ್ಕೆ ಇನ್ನೂ ಅನೇಕ ಇದೆ ಅಂತ ಊಹೆ ಮಾಡಬೇಕು. ಯಾವಾಗ ಇದು ಪ್ರಾಮಾಣಿಕವಾದಾಗ. ಅದಕ್ಕೆ ದೃಷ್ಟಾಂತ ಅವರು ಕಾರೀರಿ ಆಗವನ್ನು ಕೊಡ್ತಾರೆ. ಕಾರೀರಿ ವೃಷ್ಟಿಕಾಮಹ ಕಾರೀರಿಯ ಎಜೇತ, ಮಳೆ ಬೇಕು ಎಂಬುದಕ್ಕಂಥವನೇನಿದ್ದಾನೆ ಅವನು ಕಾರೀರಿಯಾಗ ಮಾಡಬೇಕು ಅಂತ ಶ್ರುತಿ ಹೇಳ್ತಾಳೆ. ಶ್ರುತಿ ಇದು, ಇದು ಅಪ್ರಮಾಣ ಆಗಬಾರ್ದು. ಆದರೆ ಇಲ್ಲೋ ಒಂದು ಕಡೆ ಮಳೆ ಬಿತ್ತು, ಯಾಗ ಮಾಡಲೇ ಇಲ್ಲ, ಮಳೆ ಬಿತ್ತು. ಓ ಹಾಗಾದರೆ ಏನ್ರಿ, ಯಾಗ ಮಾಡದೇ ಇದ್ರೂ ಅಲ್ಲಿ ಮಳೆ ಬಂದಿದೆ ಅಂದರೆ ಮಳೆಯನ್ನು ಕುರಿತು ಕಾರೀರಿಯಾಗ ಕಾರಣ ಆಗಬೇಕು ಅಂತ ಏನಿಲ್ಲ ಅಂತ. ಆಯ್ತು, ಅದೊಂದಾಯಿತು. ಇನ್ನೊಂದು, ಕಾರೀರಿಯಾಗ ಮಾಡ್ದಪ್ಪ ಆದರೂ ಮಳೆ ಬರಲಿಲ್ಲ, ಮತ್ತೆ ಕಾರಣ ಮಾಡಿದರೂ ಕಾರ್ಯ ಇಲ್ಲ ಅಂತಾಯಿತು ಅಲ್ವಾ? ಹೀಗೆ ಕಾರ್ಯಕಾರಣ ಬಹುದು ತೊಂದರೆ ಬಂದಾಗ ಇದು ಪ್ರಮಾಣ. ವೇದ ಹೇಳ್ತಾ ಇರೋದು ಕಾರೀರಿಯಾಗ ಎಂಬತಕ್ಕಂಥದ್ದು ಮಾಡಿದ್ರೆ ಮಳೆ ಆಗತ್ತೆ ಅಂತ ಈ ವೇದ ಹೇಳ್ತಾ ಇದೆ. ಅಂದರೆ ನಿಶ್ಚಿತ ಪ್ರಾಮಾಣ್ಯ ಇದು, ಇದು ಪ್ರಾಮಾಣಿಕ. ಪ್ರಾಮಾಣಿಕವಾದ ವಿಚಾರದಲ್ಲಿ, ಪ್ರಾಮಾಣಿಕವಾದ ವಿಚಾರದಲ್ಲಿ ಈ ಹೇತುವ ಸಾಧ್ಯಗಳಿಗೆಲ್ಲ ಅದು ದೋಷ ಬಂತು ಅಂತ ಹೇಳಿದ್ರೆ ಇದೊಂದೇ ಹೇತುವಲ್ಲ, ಬೇರೆ ಇನ್ನೇನು ಕಾರಣ ಇದೆ ಅಂತ ಹೇಳಬೇಕು. ಹಾಗಾದ್ರೆ ಏನಾಗುತ್ತೆ? ವೇದಕ ಪ್ರಾಮಾಣ್ಯ ಉಳಿಯುತ್ತೆ. ಹಾಗೆ ವೇದಕ ಪ್ರಾಮಾಣ್ಯ ಉಳಿಸೋದೇ ನಮ್ಮ ಕರ್ತವ್ಯ. ವೇದವು ಅಪ್ರಮಾಣ ಅಂತ ಆಯಿತು ಅಂತ ಹೇಳಿದ್ರೆ ಇನ್ನು ಮುಗಿದಿಲ್ಲ, ಇನ್ನು ನಮ್ಮ ಸಿದ್ಧಾಂತ ಯಾವುದು ಉಳಿಯಲ್ಲ. ಅದಕ್ಕೇನು ಮಾಡಬೇಕು? ಬೇರೆ ಕಾರಣ ಹೇಳಬೇಕು. ಅದೇ ರೀತಿ ಇಲ್ಲಿ ತಗೊಳ್ಳೋಣ. ಈಗ ಎಲ್ಲಿ ಕಾದಂಬರಿ ಗ್ರಂಥದಲ್ಲಿ ಮಂಗಳಾಚರಣೆ ಮಾಡಿದ್ರೂ ಕಾರ್ಯ ಆಗಿಲ್ಲ ಅಂತ ಹೇಳಬೇಕಾದ್ರೆ ಅದು ಒಂದೇ ಕಾರಣವಲ್ಲ. ಯಾವುದಕ್ಕೆ? ಸಮಾಪ್ತಿ ಆಗಬೇಕಾಗಿದ್ದರೆ ಬರೀ ಮಂಗಳಾಚರಣೆ ಮಾಡೋದೇ ಅಲ್ಲ, ಶ್ರದ್ಧಾ ಭಕ್ತಿ ಇತ್ಯಾದಿಗಳು ಆದರ ಇದೆಲ್ಲ ಇರಬೇಕು. ಸಮೇತ ಹೇಳಿ. ಹಾಗಾದರೆ ಏನು ಹೇಳಿದ್ರು? ಕಾದಂಬರಿ ಗ್ರಂಥ ಏನಿದೆ ಅದರಲ್ಲಿ ಕಾರಣ ಏನು ಇದೆ, ಕಾರ್ಯ ಆಗಿಲ್ಲ ಅಂದರೆ ಯಾಕಂದರೆ ಇದು ಸಮಾಪ್ತಿಯನ್ನು, ಸಮಾಪ್ತಿ ಏನಿದೆ ಅದನ್ನು ಕುರಿತು ಮಂಗಳಾಚರಣೆ ಕಾರಣ ಎಂಬುದಕ್ಕಂಥದ್ದು ಅಭಿಜೀತ ಶಿಷ್ಟಾಚಾರ ಪರಂಪರಾ ದಿನ ಪ್ರಾಪ್ತ. ಪ್ರತಿಯೊಬ್ಬರೂ ಕೂಡ ಗ್ರಂಥ ಮಾಡುವಾಗ ಮಂಗಳಾಚರಣೆ ಮಾಡೇ ಹೊರಟಿದ್ದಾರೆ ಅಂದರೆ ಯಾರೋ ಒಬ್ಬರೋ ಇಬ್ಬರೋ ಮಾಡಿದ್ದಾರೆ ಅಂದರೆ ಅಯ್ಯೋ ಬಿಟ್ಬಿಟ್ಟು ಭ್ರಾಂತಿಯಿಂದ ಮಾಡಿರಬೇಕು ಅಂತ ಹೇಳ್ಬೋದಾಗಿತ್ತು ಅಲ್ವಾ? ಭ್ರಾಂತಿಯಿಂದ ಮಾಡಿರ್ಬೋದು, ಆದರೆ ಇದು ಭ್ರಾಂತಿಯಿಂದ ಮಾಡಲಿಕ್ಕೆ ಎಲ್ಲರಿಗೂ ಭ್ರಾಂತಿ ಏನೋ ಹಂಗೆ ಹೇಳೋ ಬದಲು ನಮಗೆ ಭ್ರಾಂತಿ ಅಂದ್ಕೊಂಡ್ಬಿಟ್ರೆ ಲಾಘವ ಇರುತ್ತೆ. ಏ ಎಲ್ಲರಿಗೂ ಭ್ರಾಂತಿ ಬಿಡ್ರಿ, ತಿರುಪತಿ ದೇವಸ್ಥಾನಕ್ಕೆ ಯಾರ್ಯಾರು ಹೋಗ್ತಾರೋ ಅವರೆಲ್ಲ ಭ್ರಾಂತಿ ಅಂದರೆ ಅಷ್ಟು ಜನಕ್ಕೆ ಭ್ರಾಂತಿ ಅಂತ ಹೇಳೋ ಬದಲು ನಿನಗೆ ಭ್ರಾಂತಿ ಅಂತ ಹೇಳ್ಬಿಟ್ರೆ ಲಾಘವ ಅಲ್ವಾ ಅದು? ಅದು ಹಂಗೆ ಹೇಳಿ ಬರೋಲ್ಲ. ಯಾಕೆ ಅವನ ಮಾತು ಸುಳ್ಳು ಅಂತ ಹೇಳಿಬಿಟ್ರು ನಾವು, ನಿನಗೆ ಭ್ರಾಂತಿ ಅಂತ ಹೇಳ್ಬಿಟ್ರೆ ಈ ದೊಡ್ಡ ಲಾಘವ ಆಗಿದೆ, ಗೌರವ ತಪ್ಪತ್ತೆ, ಹಾಗೆ ಹೇಳ್ಬಾರ್ದು. ಹಾಗಾದರೆ ಈ ಕಾದಂಬರಿ ಗ್ರಂಥ ಇದಲ್ಲ, ಮತ್ತು ಈ ಸಮಾಪ್ತಿಯನ್ನು ಕುರಿತು ಮಂಗಳ ಎಂಬತಕ್ಕಂಥ ಕಾರಣ ಅಂತ ಯಾವ ಶ್ರುತಿ ಹೇಳ್ತಾ ಇದೆ? ಅಲ್ಲ ಕಾರೀರಿಯಾಗ ಆದರೆ ವೇದ ಹೇಳಿದೆ ಆ ಪ್ರಾಮಾಣ್ಯ ಉಳಿಸ್ಬೇಕು ನಾವು, ಅದಕ್ಕಾಗಿ ಏನಾದರೂ ಒಂದು ಕಲ್ಪನೆ ಮಾಡಲೇಬೇಕಾಗುತ್ತೆ. ಇದಿಷ್ಟೇ ಕಾರಣವಲ್ಲ, ಇನ್ನೊಂದು ಯಾವುದೋ ಕಾರಣ ಇದೆ, ಅವನಿಗೆ ಪೂರ್ವದಲ್ಲಿ ಪುಣ್ಯ ಇದ್ದಿಲ್ಲ ಅವನಿಗೆ, ಅಥವಾ ಮಾಡಿದ್ರು ಕೂಡ ಯಾವುದೋ ಮೈಲ್ಗೆಯಲ್ಲಿ ಮಾಡಿದ್ದಾನೆ, ಮೈಲ್ಗೆಯಲ್ಲಿ ಯಾವುದೋ ಆಶೌಚ ಇತ್ತು ಅವನಿಗೆ ಅದರಲ್ಲಿ ಮಾಡಿಬಿಟ್ಟಿದ್ದಾನೆ ಅಂತ ಏನೋ ಒಂದು ಕಲ್ಪನೆ ಮಾಡಬೇಕಾಗುತ್ತೆ ನಾವು. ಯಾಕೆ ವೇದೋಕ್ತವಾದ ಒಂದು ಹೇತು ಮದ್ಭಾವ ಕಾರ್ಯಕಾರಣ ಭಾವ ತೀರ್ಮಾನ ಆಗಿತ್ತು ಅಂತ ಹೇಳಿದ್ರೆ ಏನಾದರೂ ಮಾಡಿ ವೇದಕ್ಕೆ ಪ್ರಾಮಾಣ್ಯ ಉಳಿಸಬೇಕು ಅಂತಿದ್ರೆ ಆಗ ನಾವೇನು ಮಾಡಬೇಕು? ಅವನಲ್ಲೇ ಏನೋ ತಪ್ಪಿದೆ ಅಂತ ಬೇರೆ ಕಾರಣ ಕಂಡುಹಿಡಿಬೇಕು ನಾವು. ಈ ಕಾರೀರಿ ಯಾಗ ಮಾಡಿದರೂ ಕೂಡ ಅವನಿಗೆ ವೇದ ತೀರ್ಮಾನವಾದದ್ದು
ಕಾರ್ಯಾಗ ಮಾಡಲು ಮಂಗಳ ಆಗಲಿಲ್ಲ ಅಂದರೆ ಇವನು ಮಾಡಿದ್ರಲ್ಲಿ ಏನೋ ದೋಷ ಇದೆ ಅಂತ ಹೇಳಬೇಕು. ಏನು ದೋಷ ಹೇಳ್ತೀರಿ? ಬೆಳಿಗ್ಗೆ ಎಲ್ಲ ಇಡ್ಲಿ ಗಿಡ್ಲಿ ಎಲ್ಲ ತಿಂದುಬಿಟ್ಟು ಹೋಮ ಕೂತಿದ್ದಾನೆ, ಬೇರೆ ಕಾರಣ ಕಂಡುಹಿಡಬೇಕು ನಾವು. ಅಥವಾ ಇನ್ನೊಂದೇನೋ ಯಾವುದೋ ಮನಸ್ಸಿನಲ್ಲಿ ಎಲ್ಲೋ ಇಟ್ಕೊಂಡಿದ್ದು ಯಾವ ಮುಗಿಯುತ್ತೋ, ಸುಮ್ಮನೆ ತುಪ್ಪ ಅನ್ಯಾಯವೋ ವೇಸ್ಟ್ ಆಗ್ತಾ ಇದೆ ಅಂದ್ಕೊಂಡು ಮಾಡಿದ್ನೋ ಏನೋ ಅದು ಕೂಡ ಇಟ್ಕೋಬೋದು ನಾವು. ಇಂಥದ್ದೆಲ್ಲ ಏವಮಾದಿ ನಾವು ಊಹೆ ಮಾಡಿದೆ. ಯಾಕೆ ವೇದಕ್ಕೆ ಪ್ರಾಮಾಣ್ಯವನ್ನು ಮಾತ್ರ ಯಾವತ್ತೂ ನಾವು ಇಲ್ಲ ಅಂತ ಮಾಡೋದು. ವೇದಕ್ಕೆ ಪ್ರಾಮಾಣ್ಯ ಹೋಯಿತು ಅಂದರೆ ಈ ನಮ್ಮ ಹಿಂದೂ ಧರ್ಮ ಯಾವುದೂ ಇಲ್ಲ. ಇನ್ನು ದೊಡ್ಡ ಗ್ರಂಥ ವೇದ ಒಂದೇ ಇರೋದು, ಎಲ್ಲದಕ್ಕೂ ಮೂಲ. ಹಾಗೆ ಇಲ್ಲಿ ಕೂಡ ಅಷ್ಟೇ, ಕಾದಂಬರಿ ಗ್ರಂಥದಲ್ಲಿ ಇಷ್ಟು ಮಂಗಳಾಚರಣೆ ಮಾಡಿ ಕೂಡ ಅದು ಪೂರ್ತಿಯಾಗಿಲ್ಲ ಅಂದರೆ ಯಾಕೆ ಅಂದರೆ, ಅವನಿಗೆ ಎಷ್ಟು ಮಂಗಳಾಚರಣೆ ಮಾಡಿದ್ದಾನೋ ಅದಕ್ಕಿಂತಲೂ ಕೂಡ ವಿಘ್ನಗಳು ಜಾಸ್ತಿ ಇತ್ತು. ಎಷ್ಟೋ ಅದನ್ನ ಪುಸ್ತಕ ಬರಲಿಕ್ಕೆ ಬಿಟ್ಟಿಲ್ಲ ಅವನು ಹಿಂದಿನ ಜನ್ಮಗಳಲ್ಲಿ. ಆ ಪಾಪ ಮೂಟೆ ಕಟ್ಟಿದೆ, ಅದಕ್ಕೋಸ್ಕರ ಅದು ಪರಿಹಾರ ಮಾಡಿಕೊಂಡಿಲ್ಲ. ಇನ್ನೊಂದು 50 ಶ್ಲೋಕ ಮಾಡಬೇಕಾಗಿತ್ತು ಅವನು, 30 ಮುಗಿದ್ದ, ಅದಕ್ಕೋಸ್ಕರ ಆಗಿಲ್ಲ. ಅಂದರೆ ಏನು ಕಲ್ಪನೆ ಮಾಡಿದ್ವಿ ನಾವು, ಸಮಾಪ್ತಿಯನ್ನು ಕುರಿತು ಮಂಗಳ ಎಂಬುದು ಕಾರಣ ಅಲ್ಲ ಅಂತ ನಾವು ಹೇಳಿಲ್ಲ. ಈಗ ಬೇರೆ ಕಾರಣ ಹೇಳಿದ್ವಿ. ಯಾವುದು ಬೇರೆ ಕಾರಣ ಅಂದರೆ, ಅವನು ಎಷ್ಟು ಮಂಗಳಾಚರಣೆ ಮಾಡಿದ್ದಾನೋ ಅದಕ್ಕಿಂತಲೂ ಕೂಡ ಹೆಚ್ಚು ವಿಘ್ನ ಇದ್ದಿದ್ದಕ್ಕಾಗಿ ಹಿಂದಿ ಜನ್ಮದ್ದು, ಅದಕ್ಕಾಗಿ ಪೂರ್ತಿ ಆಗಿಲ್ಲ ಅಂತ ಬೇರೆ ಕಾರಣವನ್ನು ಕಲ್ಪನೆ ಮಾಡಬೇಕಾಗತ್ತೆ. ಉಳಿಸ್ಬೇಕು ವೇದ, ಅದು ಪ್ರಾಮಾಣಿಕವಾದ ವೇದಕ್ಕೆ ಅಂತಲ್ಲ, ಯಾವುದೇ ಆಗಲಿ ಪ್ರಾಮಾಣಿಕವಾಗಿತ್ತು ಅಂದರೆ ಆ ಕಾರ್ಯಕಾರಣ ಭಾವ. ಈಗ ಧೂಮ ಮತ್ತು ವನ್ನಿಗಳಿಗೆ ಪ್ರಾಮಾಣಿಕ, ಎಲ್ಲಿ ಧೂಮ ಇದೋ ಅಲ್ಲೆಲ್ಲ ಕಡೆಗೂ ವನ್ನಿ ಇದ್ದೇ ಇರುತ್ತೆ ಅಲ್ವಾ ಅಂತ ಹೇಳಿದ ಮೇಲೆ ಇದು ಕಾರ್ಯಕಾರಣ ಭಾವ ಪ್ರಾಮಾಣಿಕವಾದದ್ದು. ಇದನ್ನು ನಾವು ಕೂಡಿಸ್ಬೇಕು. ಅಕಸ್ಮಾತ್ ಎಲ್ಲಾದರೂ ಹ್ರದ ಇದಲ್ಲ ಸರೋವರ, ಅಲ್ಲಿ ಹೊಗೆಯಂತೆ ಕಾಣಿಸಿ ಅಲ್ಲಿ ಒಂದಿ ಇಲ್ಲ ಅಂದರೆ ಏನ್ರಿ, ಹೊಗೆ ಇದೆ ಒಂದಿ ಇಲ್ಲ ಅಂದರೆ ಹೇ ಧೂಮ ಎಂಬುದಕ್ಕಂಥದ್ದು ಒಂದಿ ಗೊತ್ತು ಕಾರಣವೇ ಅಲ್ಲ ಅಂತ ತೀರ್ಮಾನ ಬರೋದ, ಹಂಗಾಗೋದಿಲ್ಲ. ಇದು ಎಲ್ಲ ಹೇಳ್ತಾರೆ. ಆಮೇಲೆ ಪ್ರಶ್ನೆ ಬರೋದೇನೆಂದರೆ, ಹಾಗಾದರೆ ಮಂಗಳವನ್ನು ಕುರಿತು ಸಮಾಪ್ತಿಯನ್ನು ಕುರಿತು ಮಂಗಳ ಎಂಬುದಕ್ಕೆ ಕಾರಣ ಅಂತ ಹೇಳ್ಬಿಟ್ಟವಾಗಿ ಪ್ರಾಮಾಣಿಕ ಹೇಗದು ಮತ್ತು ಎಲ್ಲರೂ ಮಾಡ್ತಾ ಇದ್ದಾರಲ್ರಿ ಅಂತ ಹೇಳಿದ್ರೆ, ಅಯ್ಯೋ ಅವ್ರಿಗೆಲ್ಲ ಭ್ರಾಂತಿಯಿಂದ ಮಾಡಿರಬೇಕು ಅಷ್ಟೇ, ಭ್ರಾಂತಿಯಿಂದ ಮಾಡಿದ್ದಾರೆ ಅಂದರೆ. ಆಗೇನು ಹೇಳಬೇಕು, ಒಬ್ಬರು ಇಬ್ಬರು ಭ್ರಾಂತಿ ಹೇಳಿ, ಯಾರ್ಯಾರು ಎಷ್ಟು ಜನ ಇದ್ದಾರೆ? ವೇದವ್ಯಾಸದೇವರು ಕೂಡ ಮಹಾಭಾರತದಲ್ಲಿ ನಾರಾಯಣ ಸ್ವರೂಪ ಮಂಗಳಾಚರಣೆ ಮಾಡಿದ್ದಾರಲ್ಲ. ಆದ್ದರಿಂದ ಮಂಗಳಾಚರಣೆ ಎಂಬತಕ್ಕಂಥದ್ದು ಏನಿದೆ ಅದು ಭ್ರಾಂತಿ ಅಂತ ಹೇಳಿ ಬರೋಲ್ಲ ಮಂಗಳ ಮಾಡಿದ್ದು. ಯಾಕೆ ಅಂದರೆ ಯಾರಿಗೋ ಇಬ್ಬರು ಮೂರು ಜನಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ಜನಕ್ಕೆ ಬೇಕಾ ನೀವು ಹೇಳಿ ಅದನ್ನು ಯಾವುದು ಭ್ರಾಂತಿಯಿಂದ ಅವರು ಮಂಗಳಾಚರಣೆ ಮಾಡಿದ್ರು, ವಿಘ್ನ ಇದೆಯೋ ಇಲ್ಲೋ ಗೊತ್ತಿಲ್ಲ ಅವ್ರಿಗೆ, ವಿಘ್ನ ಇರಬಹುದೇನೋ ಅಂತ ಭ್ರಾಂತಿಯಿಂದ ಮಾಡಿದರು ಅಂತ ನೀವು ಹೇಳಿ. ಆದರೆ ಯಾರ್ಯಾರು ಗ್ರಂಥವನ್ನು ರಚನೆ ಮಾಡಿದ್ದಾರೋ ಅವರು ಎಲ್ಲರೂ ಕೂಡ ಮೊದಲು ಮಂಗಳಾಚರಣೆ ಮಾಡಿದ್ದೆ, ಯಾರು ಒಬ್ಬರೋ ಇಬ್ಬರೋ ಮಾಡಿಲ್ಲ ಅಷ್ಟೇ. ಅಂದರೆ ಅಷ್ಟು ಜನಕ್ಕೂ ಕೂಡ ಭ್ರಾಂತಿ ಅಂತ ಹೇಳಬಾರ್ದು. ಇದೊಂದಾಯಿತು, ಅಷ್ಟನ್ನೇ ಹೇಳ್ತಾರೆ. ನಾ ಚಾ ಆಯ್ತಲ್ಲ, ನಾ ಹೇತು ಸ್ಯಾಮೃತಂ ತಥಾ ಸತಿ ಕಾರೀರ್ಯಾದೇರಪಿ ವೃಷ್ಟ್ಯಾದಿ ಹೇತುತ್ವಾಭಾವ ಪತ್ತೇ ಹೇ. ಯಾಕೆಂದರೆ ವೃಷ್ಟಿಕಾಮಹ ಕಾರೀರ್ಯಗೇತೆ ಎಂಬಲ್ಲಿ ಪ್ರಾಮಾಣಿಕವಾದ ವಿಚಾರ ಅದೇನಿದೆ, ಅದಕ್ಕೆ ಎಲ್ಲೋ ಒಂದು ಕಡೆ ಕಾರ್ಯಾಗ ಮಾಡದಿದ್ರು ಮಳೆ ಬಂದಿದಂತೆ, ಕಾರ್ಯಾಗ ಮಾಡಿದರೂ ಕೂಡ ಮಳೆ ಬರಲಿಲ್ಲಂತೆ, ಅನ್ವಯ ಸಹಚಾರ ಮತ್ತು ವ್ಯತಿರೇಕ ಸಹಚಾರ ಎಂಬತಕ್ಕಂಥದ್ದು ಇಲ್ಲ ಅಂತಾಯಿತು. ಅದು ಹೇತು ಮತ್ತು ಹಾಗಂತ ಹೇಳಿಕೊಳ್ಳೆ ಕಾರೀರಿಯಾಗವು ಮಳೆಯನ್ನು ಕುರಿತು ಕಾರಣ ಆಗಲ್ಲ ಅಂತಿಲ್ಲ ಅಂತ ಹೇಳ್ತಾರೆ. ಸ್ಯಾದೇತದೇವಂ ಅಂದರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಏನು ವ್ಯತ್ಯಾಸ, ಕಾರೀರಿಯಾದಿಗಳಿದಲ್ಲ ಅದು ವೃಷ್ಟ್ಯಾದಿ ಹೇತುತ್ವ ಎಂಬತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿದ್ದು ಪ್ರಾಮಾಣಿಕ ಅಲ್ವಾ, ಪ್ರಾಮಾಣಿಕ. ಆದ್ದರಿಂದ ಅದನ್ನು ಕೂಡಿಸಬೇಕಾದ ನಾವು ಇನ್ನೊಂದು ಯಾವುದಾದ್ರೂ ಒಂದು ಹೇತು ಕಲ್ಪನೆ ಮಾಡಲೇಬೇಕಾಗತ್ತೆ. ಆದರೆ ಸಮಾಪ್ತಿಯನ್ನು ಕುರಿತು ಮಂಗಳ ಎಂಬತಕ್ಕಂಥದ್ದು ಕಾರಣ ಅಂತ ಎಲ್ಲಿ ಪ್ರಮಾಣದ ಸಿದ್ಧಾಗಿದೆ ಹೇಳಿ, ಯಾವ ವೇದ ಹೇಳ್ತಾ ಇದೆ? ಹಂಗಿರಬೇಕಾಗಿತ್ತು, ಸಮಾಪ್ತಿ ಕಾಮಹ ಮಂಗಳಮಾಚರೇತ ಅಂತ ಒಂದು ಯಾವುದಾದ್ರೂ ಒಂದು ವೇದವಾಕ್ಯ ಇದ್ದಿದ್ರೆ ಆಗ್ತಾ ಇತ್ತು. ಅಂದರೆ ವೇದವಾಕ್ಯ ಇಲ್ಲದೇ ಇದ್ದರೂ ಕೂಡ ಪ್ರತಿಯೊಬ್ಬರೂ ಕೂಡ ಬಿಡದ ಹಾಗೆ ಮಂಗಳಾಚರಣೆ ಮಾಡಿಕೊಂಡೇ ಬಂದಿದ್ದಾರಾದ್ದರಿಂದ ಅದಕ್ಕೆ ಕಲ್ಪಿತವಾದ ಒಂದು ಶ್ರುತಿ ಇದೆ ಅಂತ ನಾವು ಊಹೆ ಮಾಡ್ತೇವೆ. ಇಲ್ಲದ ಇಷ್ಟು ಯಾಕೆ ಮಾಡ್ತಾ, ಈಗ ಜಲತಾಡನ ಅಂತಿದೆ, ಜಲತಾಡನ ನೀರನ್ನು ಹಿಂಗೆ ಒಡೆಯೋದು ಜಲತಾಡನ ಅಂತ, ಅದನ್ನು ಸಜ್ಜನರು ಮಾಡೋದಿಲ್ಲ. ಯಾಕೆ, ನಕುರಿಯ ನಿಷ್ಫಲಂ ಕರ್ಮ ಅಂತ, ನಿಷ್ಫಲವಾದ ಕರ್ಮ ಮಾಡಬಾರ್ದು ಅಂತ ಶಾಸ್ತ್ರ ಇದ್ದಿದ್ದರಿಂದ ಅವರು ಮಾಡೋದಿಲ್ಲ. ಯಾರೋ ಮಾಡ್ದ ಅಂದರೆ ಅವನು ಮೂರ್ಖ ಅಂತ ನಾವು ಹೇಳ್ತೀವಿ ಅಷ್ಟೇ. ನೋಡಿ ಹೆಂಗೆ ನೀರನ್ನು ಹೆಂಗೆ ಹೊಡಿತಾ ಇದ್ದ ನೋಡಿ ಅಂತ, ನಿಷ್ಫಲವಾದ ಕರ್ಮ ಮಾಡಬಾರ್ದು.
ಅದು ನಿಷ್ಫಲ ಕರ್ಮಾನ ಇದು. ನಿಷ್ಫಲ ಕರ್ಮ ಒಬ್ಬರಿಬ್ಬರು ಮಾಡ್ತಾರಷ್ಟೇ. ಪ್ರತಿಯೊಬ್ಬರು ಅಲ್ಲಿಂದ ಶುರು ಆದಾಗಿಂದ ಹಿಡಿದು ಯಾರ್ಯಾರು ಗ್ರಂಥ ಬರೆದಿದ್ದಾರೋ ಅವರೆಲ್ಲರೂ ಕೂಡ ಈ ಮಂಗಳಾಚರಣೆ ಮಾಡಬೇಕಾದ್ರೆ ಇದು ಏನೋ ಇದಕ್ಕೊಂದು ಶ್ರುತಿ ಇರಲೇಬೇಕು, ನಮ್ಮ ಸಿಗದೇ ಇರ್ಬೋದು, ಶ್ರುತಿ ಇರಲೇಬೇಕು ಅಂತ ನಾವು ಆ ಶ್ರುತಿ ವಾಕ್ಯವನ್ನು ಊಹೆ ಮಾಡ್ತೀವಿ ನಾವು. ಹಾಗಾದ್ರೆ ಪ್ರಾಮಾಣಿಕ ಅಂತಾಯಿತು. ಪ್ರಾಮಾಣಿಕ ಅಂದಮೇಲೆ ಆ ಕಾರಣ ಮತ್ತು ಕಾರ್ಯಗಳಿಗೆ ವ್ಯಭಿಚಾರ ಬಂದಾಗ ಇನ್ನೊಂದು ಯಾವುದೋ ಕಾರಣ ಇದೆ ಅಂತ ಊಹೆ ಮಾಡಲೇಬೇಕು. ಯಾವ ರೀತಿ ಕಾರ್ಯಾಗ ಮಾಡಿದ್ರು ಕೂಡ ಫಲ ಬರಲಿಲ್ಲ ಅಂದರೆ ಇನ್ನೊಂದು ಯಾವುದೋ ಕಾರಣ ಇದೆ ಅಂತ ಹೇಳಿಕೆ. ಯಾಕೆಂದರೆ ವೇದ ಹೇಳಿದೆ ಅದಕ್ಕೋಸ್ಕರವಾಗಿ, ಯದಿ ಕಾರ್ಯಾದೇಹೇ ವೃಷ್ಟ್ಯಾದಿ ಹೇತುತ್ವಂ ನಿಷ್ಪ್ರಮಾಣಕಂ ಸ್ಯಾನ್ನ ಚೈವಂ. ಕಾರ್ಯಾಗ ನಿಷ್ಪ್ರಮಾಣಕ ಆಗಿದ್ದರೆ ಹೇಳ್ಬೋದಾಗಿತ್ತು, ನಿಷ್ಪ್ರಮಾಣಕ ಅಲ್ಲ, ಪ್ರಮಾಣ ಇದೆ. ಶ್ರುತಿ ನಿಶ್ಚಿತೇತು ಸಾಧ್ಯ ಸಾಧನ ಭಾವೇ. ಕಾರ್ಯಾಗಕ್ಕೆ ಮತ್ತು ವೃಷ್ಟಿಗೆ ಸಾಧ್ಯ ಸಾಧನ ಭಾವ ಶ್ರುತಿ ಹೇಳಬೇಕಂತದ್ದು. ತದಭಾವೇಪಿ ಭಾವ. ಕಾರ್ಯಾಗ ಮಾಡಲೇದು ಮಳೆ ಬಂತು ಅಂತಂದರೆ ಅನೇಕ ಕಾರಣ ಕತ್ವಸ್ಥ್ಯ ಕಲ್ಪ, ಒಂದೇ ಅಲ್ಲ ಅನೇಕ ಕಾರಣಗಳಿದೆ ಅಂತ ಹೇಳಿದೆ. ಈಗ ಮಣ್ಣು ಎಂಬತಕ್ಕಂಥದ್ದು ಮಡಿಕೆ ಕಾರಣ ಅಲ್ವಾ. ಅಕಸ್ಮಾತ್ ಏನಾಯಿತು ಅಂದರೆ ಮಣ್ಣು ಎಂಬತಕ್ಕಂಥದ್ದು ಮಡಿಕೆ ಕಾರಣ ಅಂತ ಹೇಳಿದ ಮೇಲೆ ಮಣ್ಣಿದ್ರು ಮಡಿಕೆ ಆಗಲಿಲ್ಲ ಅಂದರೆ ಏನು ಮಾಡೋದು? ಅಂದರೆ ಕುಂಬಾರ ಇಲ್ಲ ಅಂತ ಹೇಳಬೇಕು ಅಷ್ಟೇ. ಕುಂಬಾರ ಇಲ್ಲ ಅಂತ ಹೇಳಬೇಕು ಅಥವಾ ಇನ್ನೊಂದೇನೋ ಕಲ್ಪನೆ ಮಾಡಬೇಕಾಗುತ್ತೆ ನಾವು. ಅದಕ್ಕೆ ಕಲ್ಪ ಹೋಗುತ್ತೆ. ದರ್ಶಪೂರ್ಣ ಮಾಸಾಭ್ಯಾಮ್ ಇವ ತ್ರೈವರ್ಣಿಕ ಪರಿಚಯ ಸುಖ ಪ್ರಾಪ್ತಿಯೇ. ಅದಕ್ಕೆ ಇನ್ನೊಂದು ದೃಷ್ಟಾಂತ ಕೊಡ್ತಾ ಇದ್ದೆ ನೋಡ್ರಿ. ಈಗ ದರ್ಶಪೂರ್ಣ ಮಾಸದಿಂದ, ದರ್ಶಪೂರ್ಣ ಮಾಸ ಅಂದರೆ ಏನು? ದರ್ಶ ಅಂದರೆ ಅಮಾವಾಸ್ಯ, ಪೂರ್ಣ ಮಾಸ ಅಂದರೆ ಪೂರ್ಣಿಮೆ, ಅವುಗಳಲ್ಲಿ ಮಾಡತಕ್ಕಂಥ ಮೂರು ಯಾಗ ಅಲ್ವಾ, ಅದು ದರ್ಶಪೂರ್ಣ ಮಾಸ ಯಾಗ. ಆ ಹಿಂದೆ ಬಂತ ತನೂನ ಪಾತಂ ಹಿಡಿತಿ ಇಡೋ ಹಿಡಿತಿ ಅಂತ ಬರ್ತಲ್ಲ ಅದೆಲ್ಲ ಒಟ್ಟು ಮೂರು ಯಾಗ. ಪೌರ್ಣಿಮೆ ದಿವಸ ಮಾಡತಕ್ಕಂಥ ಮೂರು ಯಾಗ, ಆಮೇಲೆ ಅಮಾವಾಸ್ಯ ಮಾಡತಕ್ಕಂಥ ಒಂದು ಮೂರು ಯಾಗ, ಇದಿಷ್ಟು ಸೇರಿದಾಗ ದರ್ಶಪೂರ್ಣ ಮಾಸ ಯಾಗ ಆಗುತ್ತೆ. ಇದು ಮಾಡಿದ್ರೆ ಸ್ವರ್ಗ ಆಗುತ್ತೆ ಅಂತ ಹೇಳಿದ್ದ. ಹಾಗಾದರೆ ಬ್ರಾಹ್ಮಣನಿಗೆ, ಕ್ಷತ್ರಿಯನಿಗೆ, ವೈಶ್ಯನಿಗೆ ವೇದವಿದ್ಯಾಧಿಕಾರ ಇದ್ದಿದ್ದರಿಂದ ದರ್ಶಪೂರ್ಣ ಮಾಸ ಯಾಗ ಮಾಡ್ಬೋದು ಅವನು, ಅವನ ಮಾತ್ರ ಸ್ವರ್ಗ ಅಂತ ಆಯಿತು. ಶೂದ್ರನ ಗತಿ ಏನು ಹಾಗಲ್ಲ, ಅವನು ವೇದವಿದ್ಯಾಧಿಕಾರ ಇಲ್ವಲ್ಲ. ಹಾಗೇನು ಹೇಳ್ತೀರಿ, ಹಾಗೇನು ಹೇಳಬೇಕು ವೇದ ಮಾತು ಸತ್ಯ ಮಾಡಲಿಕ್ಕೆ ಹಾಗಲ್ಲ. ಅವನಿಗೆ ಸ್ವರ್ಗ ಬೇಕಲ್ವ, ಅವನಿಗೆ ಇದು ಓದ್ದೇದ್ದು ಸ್ವರ್ಗ ಆಗೋ ಮಾರ್ಗ ಏನು ಅಂತ ಹೇಳಬೇಕು. ಯಾವುದದು? ತ್ರೈವರ್ಣಿಕರ ಪರಿಚರ್ಯ ಮಾಡಿದ ಅಂದರೆ ಸ್ವರ್ಗ ಆಗತ್ತೆ ಅಂತಿದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರ ಸೇವೆ ಮಾಡಿದ ಅವನು ಅಂದರೆ ಅವರಿಗೆ ಸ್ವರ್ಗ ಬರುತ್ತೆ ಅಂತ ಹೇಳಿದ್ದ. ಹಾಗಾದ್ರೆ ಇನ್ನೊಂದು ಕಲ್ಪನೆ ಮಾಡಿದ್ವಿ ನಾವು ನೋಡಿರೋಕ್ಕೆ. ಯಥಾ ದರ್ಶಪೂರ್ಣ ಮಾಸಾಭ್ಯಾಂ ಇವ ತ್ರೈವರ್ಣಿಕ ಪರಿಚರ್ಯಾದಿನ ಅಪಿ ಸ್ವರ್ಗ ಪ್ರಾಪ್ತೇ ಹೇ ಅಲ್ವಾ. ಹಾಗಾದ್ರೆ ಇಲ್ಲಿ ಕೂಡ ವಿಚಾರ ಬಂತು, ಏನ್ರಿ ವೇದ ಓದಲೇ ಇಲ್ಲ, ದರ್ಶಪೂರ್ಣ ಮಾಸ ಮಾಡಲೇ ಇಲ್ಲ, ಆ ಶೂದ್ರನಿಗೆ ಸ್ವರ್ಗ ಆಗೋಯ್ತು, ನಾವೆಲ್ಲ ಮಾಡಿದ್ವಿ ಆಗಲಿಲ್ಲ, ಏನು ಹೇಳಬೇಕು ಅಂದರೆ ಅದು ಒಂದೇ ಕಾರಣ ಅಲ್ಲ, ಇನ್ನೂ ಅನೇಕ ಕಾರಣಗಳಿದೆ. ನೀವು ಇದು ಒಂದೇ ಮಾಡಿದ್ರೆ ಅವ್ರು ಯಾವುದೋ ನಿಷ್ಠೆಯಿಂದ ಮಾಡಿದ್ರೆ ಆಯಿತು ಅಂತ ಹೇಳಬೇಕಾಗತ್ತೆ. ಭಾವೇಪಿ ಅಭಾವಸ್ತು. ಮಂಗಳಾಚರಣೆ ಮಾಡಿದರೂ ಕೂಡ ಕಾರ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಕರ್ತೃ ಕರಣಾದ ವೈಗುಣ್ಯ ನಿಮಿತ್ತ, ಕರ್ತೃ ಸರಿಗಿಲ್ಲ, ಕರಣಗಳು ಸರಿಗಿಲ್ಲ. ಅವ್ರು ಹೇಳಿದ್ದೇನು ತುಪ್ಪ ಹಾಕು ಅಂತ ಹೇಳಿದ್ದು, ಎಷ್ಟೋ ಸಾರಿ ನಮ್ಮ ಫಲ ಕೊಡೋದಿಲ್ಲ. ಈಗ ಪಾಪ ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ ಪವಮಾನ ಸೂಕ್ತವನ್ನು ಅವರು ಹೋಮ ಮಾಡಿಸ್ತಾರೆ. ಏನೋ ಪಾಪಗಳು ಬಂದಿತ್ತು ಅಂತ ಪರಿಹಾರ ಮಾಡ್ಕೋಬೇಕು ಅಂತ ಪಾಪ ಪರಿಹಾರಕ್ಕಾಗಿ ಯಾಗ ಮಾಡಿಸ್ತಾರೆ. ಆದರೆ ಪಾಪ ಪರಿಹಾರ ಆಗೋದೇ ಇಲ್ಲ. ಅವನು ಆಗಿದ್ದು ಗೊತ್ತಿಲ್ಲ, ಆಗಲೇ ಇದ್ದು ಗೊತ್ತಿಲ್ಲ. ಆಗೋಗಿತ್ತು ಅಂತ ಹೇಳಿದ್ರೆ ಒಂದು ಸ್ವಪ್ನ ಸೂಚಿ ಆದರೂ ಬಂದು ಹೇಳಬೇಕು, ನೋಡಪ್ಪ ನೀ ಆ ಪಾಪ ಮಾಡಿದ್ದೀಯಲ್ಲ, ನೀನು ಭಕ್ತಿಯಿಂದ ಮಾಡಿದ್ದೆ, ನಾನು ಸ್ವೀಕಾರ ಮಾಡಿದ್ದೆ ಅಂತ ಹೇಳ್ತಾರೆ. ಅದು ಒಬ್ಬ ಬ್ರಾಹ್ಮಣ ಬಂದು ಮಂತ್ರಾಕ್ಷ ಕೈ ಇಡೀ ಮಂತ್ರಾಕ್ಷತೆ ಕೊಟ್ಬಿಡ್ತಾರೆ. ಅಂದರೆ ಏನು ಆಗಿದೆ ಅಂತ ಅರ್ಥ, ಸ್ವಪ್ನದಲ್ಲಿ ಬರ್ತಾರೆ. ಅಥವಾ ಯಾರೋ ಒಬ್ಬರು ಸರಿ ಎಲ್ಲ ಹೋಮ ಮುಗಿತಾ ಇದ್ದ ಹಾಗೆ ಒಬ್ಬ ಸ್ವಾಮಿ ಬಂದ್ಬಿಡ್ತಾರೆ, ಅಥವಾ ಒಬ್ಬ ಬ್ರಾಹ್ಮಣ ಹೇಳೇ ಇರಲ್ಲ ಆ ಬ್ರಾಹ್ಮಣ ಬಂದ್ಬಿಡ್ತಾರೆ. ಆಗೇನು ಅನ್ಕೋಬೇಕು, ಇದು ದೇವರು ಹುಟ್ಟಿದೆ ಅಂತ ಅರ್ಥ ಮಾಡಬೇಕು. ಯಾಕೆಂದರೆ ಯಜ್ಞ ಮಾಡ್ತಾ ಇರುವಾಗ ವಾಮನ ರೂಪಿಯಾದ ಪರಮಾತ್ಮ ಬಂದ್ಕೊಳ್ಳಿ ಬಲಿಚಕ್ರವರ್ತಿ ಮಾತು ಹೇಳ್ತಾನೆ, ನಿಜವಾಗಲೂ ನಾವು ಮಾಡತಕ್ಕಂಥ ಯಾಗ ಪೂರ್ಣ ಆಯಿತು ತಿಳ್ಕೊತೀರಿ, ಯಾಕೆ ತಾವು ಬಂದಿದ್ದಿರಲ್ಲ ಅದಕ್ಕೋಸ್ಕರವಾಗಿ. ಆದ್ದರಿಂದ ಇದು ಸರಿಯಾದದ್ದು ಅಂತಾಯಿತು. ಹಾಗಾದರೆ ಇಲ್ಲಿ ನಮ್ಗೆ ಹೇಗೆ ಗೊತ್ತಾಗುತ್ತೆ ಪವಮಾನ್ ಸೂಕ್ತ ಮಾಡ್ದ ಅಂದರೆ? ಅದಕ್ಕೆ ಪವಮಾನ್ ಸೂಕ್ತ ಹೋಮ ಮಾಡ್ತಾ ಇದ್ದಾನೆ, ಪುರೋಹಿತರು ಬಂದರು, ಅವ್ರು ಇನ್ನೊಂದು ಕಡೆಯಲ್ಲಿ ಒಪ್ಕೊಂಡಿದ್ದಾರೆ. ಏನು ಮಂತ್ರ ಓಡಿಸಿದ್ರು ನೋಡ್ರಿ, ಒಂದು ಗಂಟೆಯಲ್ಲಿ ಪವಮಾನ್ ಸೂಕ್ತ ಮುಗಿದೇ ಹೋಯಿತು. ದೇವತೆಗಳ ಪಾಪ ಒದ್ದು ಆಶ್ಚರ್ಯ ಪಟ್ಬಿಟ್ರು, ಒಂದು ಗಂಟೆಯಲ್ಲಿ ಆಗೋದು ಅಂದ್ರೆ ನಮಗೇ ಆಗಲ್ಲ, ಇದು ಹೇಗಾಯ್ತು ಆ ಸ್ಪೀಡ್ ಮಾಡ್ತಾರ? ಇವನು ತುಪ್ಪ ಹಾಕ್ತಾ ಇರ್ತಾನಲ್ಲ, ಯಾವ್ಯಾವಕ್ಕೂ ಎಲ್ಲದ ಸ್ವಾಹ ಎಲ್ಲದ ತುಪ್ಪ
ಅಲ್ಲಿ ಬಿಡೋದೇ ಇಲ್ಲ. ಮೂರು ಹೋಮಕ್ಕೆ ಮೂರು ಆಹುತಿಗೆ ಒಂದೇ ಒಂದು ಆಹುತಿ ಕೊಟ್ಟಿರ್ತಾರೆ. ಇದೆಲ್ಲ ವೈಗುಣ್ಯ, ಕರ್ತೃ ವೈಗುಣ್ಯ ಅಂದಿದೆ. ಇನ್ನೊಂದು ಆ ತುಪ್ಪ ಇದಲ್ಲ, ಆ ತುಪ್ಪಕ್ಕೆ ಹೆಂಡತಿ ಕೂತಿರ್ಬೇಕು ಪಕ್ಕದಲ್ಲಿ. ಆಜ್ಯ ಸಂಸ್ಕಾರ ಪತ್ನ್ಯಾವಲೋಕನ, ಅದು ಆಜ್ಯ ಸಂಸ್ಕಾರ ಅಂದರೆ ಹೆಂಡತಿ ಪಕ್ಕದ ಕೂತಿರ್ಬೇಕು. ಅವಳು ಹೇಳ್ತಾಳೆ ನಾ ಹೋಗ್ಬೋದಾ ಅಂತಾಳೆ. ಹೋಗ್ರಿ ನಿನ್ನ ತೋಡ ಏನು ಮಾಡೋದು ಹೋಗ್ರಿ ಅಂತಾನ ಪುರೋಹಿತ. ಅವ್ಳು ಯಾಕೆ ಕೂರಿಸ್ಬೇಕು ಅಂತ ಅದು ಗೊತ್ತಿಲ್ವಲ್ಲ. ಅವಳು ಎದ್ದು ಹೊರಡ್ತಾಳೆ. ಈಗೇನಾಯಿತು, ಈ ಕೂತ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡು ಅವನ ಮುಟ್ಕೊಂಡು ಆ ತುಪ್ಪವನ್ನೇ ನೋಡ್ತಾ ಇರ್ಬೇಕು. ಕ್ಲೀಂ ಕೃಷ್ಣಾಯ ಮಹಾ, ಕ್ಲೀಂ ಕೃಷ್ಣಾಯ ಮಹಾ ಅಂತ ಹೇಳ್ತಾ ತುಪ್ಪ ನೋಡ್ತಾ ಇರ್ಬೇಕು ಅವಳು. ಇದು ಪತ್ನ್ಯವಲೋಕನಾಂಗ ಆಜ್ಯ ಸಂಸ್ಕಾರ ಅಂತ ಹೇಳ್ತಾರೆ. ಈ ಆಜ್ಯ ಸಂಸ್ಕಾರ ಇಲ್ಲೇ ಇಲ್ಲ ಅಂತಾಯ್ತು. ಕರ್ಣ ವೈಗುಣ್ಯ, ತುಪ್ಪ ಸರಿಗಿಲ್ಲ ಅಂತಾಗು. ಮತ್ತು ಇವನು ಫಲ ಬರೋದು ಹೇಗೆ, ಪ್ರಾಯಶ್ಚಿತ ಆಗೋದು? ಯಾರೊಬ್ಬರು ಹೇಳಿದ್ರು 800,000 ರಾಘವೇಂದ್ರ ಸ್ವಾಮಿ ಮಂತ್ರ ಜಪ ಮಾಡಿಬಿಟ್ಟಿದ್ದೆ ನಾನು. ಆಯಿತಾ, ಏ ಕೂತೆ ಅಂದರೆ ಹೇಳ್ತಾ ಇದ್ದಿಲ್ಲ ನೋಡ್ರಿ ಅಂತೆಲ್ಲ ಬಂದು ಹೇಳ್ಕೊಡ್ರು ನಮಗೆ. ಆಯಿತು, ಆ ಹೋಮ ಏನೋ ಮಾಡಿಸಿದ್ರು, ಹೋಮಗಳಾಯಿತು. ಏ ಆಯ್ತಾರೆ ಹೋಮ ಎಲ್ಲ ಆಯಿತು ಎಲ್ಲ, ಏನು ರಾಘವೇಂದ್ರ ಸ್ವಾಮಿ ಏನು ಸೂತ್ರೆ ಮಾಡಲೇ ಇಲ್ವಲ್ಲ. ಅದೇನು 800,000 ಮಾಡಿದೆಯೋ, ಅದು ಹೇಗೆ ಮಾಡಿದೆಯೋ, ಅದೇನು ದೃಷ್ಟಿ ಇಟ್ಕೊಂಡು ಮಾಡಿದೆಯೋ, ಬರೀ ಮಣಿ ಮಾತ್ರ ಓಡ್ತಾ ಇತ್ತು, ಏನು ಗೊತ್ತಾಗಲ್ಲ. ಮತ್ತು ರಾಗಿ ಯಾಕೆ ಕೊಡ್ತಾರ? ಸಂಖ್ಯೆ ಜಾಸ್ತಿ ಆಗೋದು ಮುಖ್ಯ ಅಲ್ಲ, ಶ್ರದ್ಧೆ ಇರಬೇಕು. ಇದೆಲ್ಲ ಮಾಡಿದ್ರೆ ಆಗುತ್ತೆ ಅಷ್ಟೇ. ಹಾಗೆ ಫಲ ಆಗಲಿಲ್ಲ ಅಂದರೆ ಏನು ಕಲ್ಪನೆ ಮಾಡಬೇಕು? ಮಾಡೋದ್ರಲ್ಲಿ ಒಂದ ಕರ್ತೃವಿನಲ್ಲಿ ದೋಷ, ಒಂದ ಕರಣದಲ್ಲಿ ದೋಷ ಇದೆ ಅಂತ ಹೇಳಬೇಕಷ್ಟೆ. ಕರ್ತೃಕರಣಾದಿ ವೈಗುಣ್ಯ ನಿಮಿತ್ತ ನಿಮಿತ್ತ ಭವತಿ ಅಂದರೆ ಭಕ್ತಿಯಲ್ಲಿ ಇಲ್ಲ ಅಂದರೆ ಆಗೋದಿಲ್ಲ. ಅದಕ್ಕೆ ಸರಿಯಾಗಿ ಹೋಮ ಮಾಡುವಾಗ ಕೂತ್ಕೋಬೇಕು, ಸರಿಯಾಗಿ ಕೂತಿರಬೇಕು, ಈ ಕೈಯನ್ನು ಎದೆ ಮೇಲೆ ಇಟ್ಕೊಂಡಿರಬೇಕು. ಸ್ವಾಮಿ ಮನಃಪೂರ್ವಕವಾಗಿ ಈ ಹೋಮ ಮಾಡ್ತಾ ಇದ್ದೇನೆ, ಕೈ ಮುಟ್ಕೊಂಡಿರ್ಬೇಕು, ತುಪ್ಪ ಹೀಗೆ ಇಟ್ಕೋಬೇಕಾದನ ಸ್ವಾಹ ಅಂದಾಗಲೇ ಹಾಕಬೇಕು. ಅದೇನಾಗುತ್ತೆ, ಎಲ್ಲೂ ಆರೋಗ್ಯ ಇರುತ್ತೆ. ಇವ್ ತೊಗೊಂಡು ಆರೋಗ್ಯ ಕಡೆ ಹಾಕ್ತಾ ಇರ್ತ, ಮಧ್ಯದಲ್ಲಿ ಹಾಕೋದಲ್ಲ, ಎಲ್ಲಿ ಉರಿತಾ ಇದೋ ಅಲ್ಲಿ ಹಾಕಬೇಕು. ಇವನೇ ಎಲ್ಲ ಆರೋಗ್ಯ ಇರ್ತದೆ ಸುತ್ತ, ಅದು ಉರಿಸ್ಬೇಕು ಅಂತ ಅದಕ್ಕೆ ಹಾಕ್ತಾ ಇರ್ತ. ಅದು ಸ್ವಾಹ ಹೇಳಿ ಅವ್ರು ಹೊರಟೋಗಿರ್ತಾರ, ಅವನು ಇವನು ಹಾಕ್ತಾನೇ ಇರ್ತಾನೆ ಸುಮ್ಮನೆ. ನಾಲಿಗೆ ಎಂಬತಕ್ಕಂಥದ್ದು ಅಗ್ನಿಯ ಉರಿ ಇದಲ್ಲ, ಅದು ಅಗ್ನಿಯ ನಾಲಿಗೆಗಳು, 7 ನಾಲಿಗೆ, ಕಾಳಿ ಕರಾಳಿ ಇತ್ಯಾದಿಗಳು, ಮನೋಜೀವಿ ಇತ್ಯಾದಿಗಳ ನಾಲಿಗೆಗಳು ಅಲ್ಲೇ ಹಾಕಬೇಕು. ಅದು ಬದಲು ಎಲ್ಲೆಲ್ಲೋ ಅವನು ಹಾಕ್ತಾ ಇದ್ದ ಅಂತ ಹೇಳಿದ್ರೆ ಆಗ ಮೂಗಿಗೆ ಕಿವಿಗೆ ಹಾಕದಾಗಿ, ಬಾಯಿಗೆ ಹಾಕ್ದಾಗಿಲ್ಲ. ಅನ್ನವನ್ನು ನಿಮಗೆ ಕಿವಿಗೆ ಹಾಕ್ಬಿಟ್ರೆ ತಿನ್ಲಿಕ್ಕಾಗತ್ತಾ? ಹಾಗೆ ಮೂಗಿಗೆ ಹಾಕ್ಬಿಟ್ರೆ ಹಾಗಾಗತ್ತೆ, ಬಾಯಿಗೆ ಹಾಕಬೇಕಲ್ವಾ? ಆ ಉರಿ ಎಂಬತಕ್ಕಂಥದ್ದು ಅಗ್ನಿಯ ನಾಲಿಗೆ, ಅಲ್ಲೇನೇ ಉರಿಯೋ ಕಡೆಯೇ ಹಾಕಬೇಕು ಸೂಕ್ಷ್ಮವಾಗಿ. ಹಾಂ, ಅದಕ್ಕೆ ಮೊದಲು ಅಲ್ಲಿ ಹಾಕಿಬೇಕಾದ್ರೆ ಇನ್ನೂ ಉರಿಬೇಕು ಅಂತಿದ್ರೆ ಸುತ್ತಲೂ ಹೀಗೆ ಹಾಕಿದ್ವಿ ಅಂದರೆ ಎಲ್ಲ ಕಡೆ ತುಪ್ಪ ಬಿದ್ದ ಹಾಕಿಕೊಳ್ಳುತ್ತೆ. ಇದು ಕರ್ತೃ ವೈಗುಣ್ಯ, ಕರ್ಣ ವೈಗುಣ್ಯ, ಅದುಗಳು ಬೇಕಾದಷ್ಟು ನಡೀತಾನೆ ಇರುತ್ತೆ. ಹಾಗೆ ಆ ತುಪ್ಪ ಇಲ್ಲಿಂದ ತಂದರು ಯಥಾಪ್ರಕಾರ ಅಂಗಡಿಯಿಂದ, ಅದು ಕುರಿಯೋ ಕತ್ತೆಯದೋ ನಾಯಿದೋ ಯಾವುದು ಸೇರಿದ ಗೊತ್ತಿಲ್ಲ, ತುಪ್ಪ ಅಂತೂ ಬಂತು. ತುಪ್ಪನೇ ಯಾವುದೋ ಬಂದು ಸೇರಿದೆ. ಅದಕ್ಕೆ ಶ್ರದ್ಧೆ ಬೇಕು. ಅದಕ್ಕೆ ಏನು ಬೆಣ್ಣೆ ಏನು ತರಬೇಕು, ಅದನ್ನು ಕಾಯಿಸಬೇಕು, ಅದನ್ನು ಇಡಬೇಕು. ಮೊದಲು ಸ್ವಲ್ಪ ದೇವರಿಗೆ ಅದನ್ನು ವಿನಿಯೋಗ ಮಾಡಬೇಕು, ಪರಮಾತ್ಮನಿಗಾಗಿ ನಾವು ಹಾಕ್ಕೋಬಾರ್ದು, ಹೋಮಕ್ಕಾಗಿ ಅಂತ ಮೀಸಲಾಗಿ ಇಡಬೇಕು. ಅದನ್ನು ಹೋಗಬೇಕಾಗಬೇಕು. ಹೋಮ ಎಲ್ಲ ಆದಮೇಲೆ ಏನು ಹಾಕ್ಕೊತೀವೋ ಅದು ಹೋಮ ಶೇಷ ಆಯಿತು. ಹೀಗೆಲ್ಲ ನಿಯಮಗಳಿದೆ. ಇನ್ನು ಏನೇನೋ ಇಂಥದ್ದೆಲ್ಲ ಸಾವಿರ ಬರುತ್ತೆ ಹೋಮಗಳಲ್ಲಿ. ಪೂರ್ವಕ್ಕೆ ಕೂತಿರಬೇಕು, ಅದೊಂದು ನಿಯಮ ಇದೆ. ಉತ್ತರಕ್ಕೆ ಕೂತಿರ್ಬೇಕು ಅಥವಾ ಈ ಹೈ ಕೂತಿರ್ಬೇಕು. ಯಾವುದೋ ದಿಕ್ಕುಗಳು ಚೇಂಜ್ ಮಾಡಿದ್ರು, ಈ ಥರ ಕೂತ್ಕೊಂಬಿಟ್ರು, ದಿಕ್ಕು ಗೊತ್ತಾಗಿಲ್ಲ, ಪಶ್ಚಿಮಕ್ಕೆ ಕ್ರೋಧನೆ ಇಲ್ಲ. ಇದೆಲ್ಲ ಕರ್ತೃ ಕರಣ ಆದ ವೈಗುಣ್ಯಗಳೆಲ್ಲ ನಾವು ನೋಡಬೇಕು. ಆಗ ಇದೆಲ್ಲ ಇದ್ದು ಆಗಲಿಲ್ಲ ಅಂದರೆ ಸಾಧ್ಯವೇ ಇಲ್ಲ, ಆಗಲ್ಲ ಅಂದರೆ ಹಾಗೆ ಆಗಲ್ಲ. ಅದೇ ದೈಶಪೂರ್ಣ ಆಯ್ತಲ್ಲ, ಭಾವೇಪಿ ಅಭಾವಸ್ತು ಕರ್ತೃ ವೈಗುಣ್ಯ ಕರ್ತೃ ಕರಣ ಆದ ವೈಗುಣ್ಯ ನಿಮಿತ್ತ ಭವಿಷ್ಯತಿ ನಹಿ ಸಾಮಗ್ರಿ ವೈಕಲ್ಯನ ಸಾಧ್ಯಂ ವ್ಯಭಿಚರನ್ ಹೇತು ಅಹೇತು ಸ್ಯಾ. ಯಾವುದೋ ಒಂದು ಸಾಮಗ್ರಿ ಇಲ್ಲ ಅಂಥೇಳಿ ಆ ಒಂದು ಸಾಧ್ಯ ಉಂಟು ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಹೇತುವೆ ಅಲ್ಲರೇ ಅದು ಅಂತ ಹೇಳಿಕಾಗ್ತಾ. ಈಗ ಪುತ್ರಕಾಮೇಶಿ ಯಾಗ ಮಾಡ್ದ, ಭಾರಿ ವೈಭವದಿಂದ ಮಾಡ್ದ, ಎಲ್ಲ ನಡೆಯಿತು, ಹೋಮ ಗೀಮ ಎಲ್ಲ ಸರಿಯಾಯಿತು. ಆಗ ನೋಡ್ದ ಪುನಃ ಮಕ್ಕಳಾಗಲೇ ಇಲ್ಲ. ಯಾಕೆ ಅಂಥೇಳಿದ್ರೆ ಸಾಮಗ್ರಿ ವೈಕಲ್ಯನ ಸಾಧ್ಯಂ ವ್ಯಭಿಚರನ್, ಇಲ್ಲಿ ಸಾಧ್ಯ ಅಂದರೆ ಪುತ್ರ ಹುಟ್ಟೋದು, ಅದಾಗಲಿಲ್ಲ, ಎಲ್ಲ ಸರಿಯಾಯಿತು. ನೋಡ್ರಿ, ಇಷ್ಟು ಹೋಮ ಮಾಡಿದೆ ನಾನು, ನಂಗೆ ಫಲ ಕೊಟ್ಟಿಲ್ಲ ಅಂದರೆ
ಈ ಪುತ್ರಕಾಮೇಷ್ಟಿ ಯಾಗ ಎಂಬತಕ್ಕಂಥದ್ದು ಅದು ಮಕ್ಕಳನ್ನು ಕುರಿತ ಕಾರಣವೇ ಅಲ್ಲ ಅಂತ ತೀರ್ಮಾನಕ್ಕೆ ಬರಬಾರ್ದು. ಇನ್ನೊಂದು ಯಾವುದೋ ಸಾಮಗ್ರಿ ವೈಕಲ್ಯವನ್ನು ನಾವು ಕಲ್ಪನೆ ಮಾಡಬೇಕು. ಯಾವುದೋ ಒಂದು ನ್ಯೂನ ಆಗಿದೆ. ಏನು ನ್ಯೂನ ಆಗಿದೆ ಅಂದರೆ, ಸ್ನಾನ ಮಾಡಿದ, ಕೋಪಿ ಚೆನ್ನ ಹಚ್ಕೊಂಡ, ಸೀದಾ ಬಂದು ಕೂತೆ ಬಿಟ್ಟ, ಸಂಧ್ಯಾ ವಂದನೆ ಮಾಡಲಿಲ್ಲ, ದೇವ್ರ ಪೂಜೆ ಆಗಿ ತೀರ್ಥ ತಗೊಂಡಿಲ್ಲ, ಇದು ಕರ್ತೃ ವೈಗುಣ್ಯ. ಅದೆಲ್ಲ ಕಾರಣ. ಅದಕ್ಕೆ ಬೆಳಿಗ್ಗೆ ಎದ್ದು ಬೇಗೆದ್ದು ಸ್ನಾನವನ್ನು ಮಾಡಿ ಸಂಧ್ಯಾ ವಂದನೆ ಪೂರ್ತಿ ಮುಗಿಸಿ ದೇವ್ರ ಪೂಜೆ ಎಲ್ಲ ಮಾಡಿ ಆ ಪರಮಾತ್ಮನಿಗೆ ಅರ್ಪಣೆ ಮಾಡಿ ಒಂದು ತಟ್ಟೆ ತೆಗೆದುಕೊಂಡು ಅದರಲ್ಲಿ ತಾಂಬೂಲ ಇಟ್ಟು ತೆನಿಕಾಯಿ ಇಟ್ಟು ದೇವ್ರ ಮುಂದಿಟ್ಟು ಸ್ವಾಮಿ ಯಜ್ಞ ಮಾಡಿ ಕೊಟ್ಟಿದ್ದೀನಿ ಅನುಗ್ರಹದಿಂದ ಇವೆಲ್ಲ ಪೂರ್ಣವಾಗಿ ಫಲವನ್ನು ಕೊಡು ಅಂತ ನಾವು ಕೇಳಿಕೊಂಡು ಆ ದೇವ್ರ ಮುಂದೆ ಇಟ್ಟು ನಾವು ಸ್ತೋತ್ರ ಮಾಡಿದ್ವಿ ಅಂದರೆ ಆಗ ಎಲ್ಲ ಸರಿಯಾಗುತ್ತೆ. ವಿಘ್ನೇಶ್ವರ ಸ್ತೋತ್ರ ಮಾಡಲೇ ಇಲ್ಲ, ಸೀದಾ ಶುರು ಮಾಡಿದ್ದೆ, ಸುಮ್ಮನೆ ಕೊಟ್ಟು ಶುರು ಮಾಡಿದ್ದೆ. ಯಾವುದು ಮದುವೆ, ಅವಳೇ ಮದುವೆ ಆಗಿ ಏನು ತಾಳಿ ಕಟ್ಟಬೇಕು, ಕೂತ್ಕೊಂಬಿಟ್ಲು ಮೂಲೆಯಲ್ಲಿ. ಗ್ರಹಚಾರ ಇನ್ನೇನು ಮಾಡ್ಬೇಕು ಹೇಳಿ ನೋಡೋಣ, ಏನು ಮಾಡ್ಬೇಕು ಹೇಳಿ. ಆಯ್ತು, ಹೀಗೆ ಮದುವೆ ತಾಳಿ ಕಟ್ಟಬೇಕಷ್ಟೇ, ಎಲ್ಲ ಅಂತರಪಟ ಎಲ್ಲ ಮುಗಿದೋಯ್ತು. ತಾಳಿ ಕಟ್ಟಬೇಕು ಆದರೆ ಅವಳು ಇದು ಮಾಡಿಲ್ಲ, ಹೋಗಲ್ಲ, ಕೂತ್ಕೊಂಬಿಟ್ಲು ಸೀದಾ. ಅದಕ್ಕೆ ಇಂಥ ಶಾಸ್ತ್ರ ಹಿಂಗಾಗತ್ತೆ ಅಂತ ಧರ್ಮಶಾಸ್ತ್ರ ಗೊತ್ತಿಲ್ವೇನು? ಗೊತ್ತಿದೆ. ಅದಕ್ಕೆ ಹೇಳಬೇಕು, ಏನು ಮಾಡಿ, ಏನು ಕಾರಣ, ಏನು ಮಾಡ್ಬೇಕು ಈಗ ಅದಕ್ಕೆ ಅಂತ ಸಂದರ್ಭದಲ್ಲಿ ಯಾವತ್ತೂ ಅಷ್ಟೇ ಅದೇ ಪರಿಹಾರ ಕೇಳಿದ್ದು ಏನು ಮಾಡಬೇಕು ಅಂದರೆ ಶಾಸ್ತ್ರದಲ್ಲಿ ಪರಿಹಾರಗಳಿದೆ. ಈಗ ಒಬ್ಬ ವ್ಯಕ್ತಿ ಇದ್ದಾರೆ, ಏನೋ ಅವನಿಗೆ ಮದುವೆ ಆಗ್ತಾ ಇದೆ, ಅವನಿಗೆ ಅವನು ವರ ಇದ್ದಾನಲ್ಲ, ಅವನ ಚಿಕ್ಕಪ್ಪನೋ ಅಥವಾ ಯಾರೋ ಒಬ್ಬರು ಸತ್ತೋದ, ತಂದೆ ತಾಯಿಗಳು ಬಿಟ್ಟು ಹೇಳ್ತಾರೆ ಚಿಕ್ಕಪ್ಪ ಸತ್ತೋದ, ಈಗೇನು ಮಾಡಬೇಕು, ತಾಳಿ ಕಟ್ಟಬೇಕು ಹೇಳಿಬಿಟ್ರೆ ಬೇಡ, ಬಂದು ಗೊತ್ತಾಗೋಯ್ತು. ಗೊತ್ತಾದ್ಮೇಲೆ ಏನು ಮಾಡಬೇಕು, ಅವನ ತಲೆ ಬಿಸಿ ಆಯ್ತು. ಈಗ ಏನು ಮಾಡೋದು ಈಗ? ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಇಷ್ಟು ತನಕ ಬಂದಿದ್ವಿ ಅಂದರೆ, ನಾಂದಿಯನ್ನು ಸಮಾರಾಧನೆ ಮಾಡಿ ಪೂಜೆ ಮಾಡಿ ಕೂಸ್ಬಿಟ್ಟಿದ್ವಿ ಅಂದರೆ ಅದು ಆಗುವವರೆಗೂ ಯಾವ ಮೈಲಿಗೇನೂ ಬರೋದಿಲ್ಲ. ಆದರೆ ಅಪ್ಪ ಅಮ್ಮಂದ್ರೆ ಬಿಟ್ಟು, ಅಪ್ಪ ಅಮ್ಮಂದ್ರದ್ದೇನಿದೆ ಅದು ಬಂದ ಕೂಡಲೇ ಮೈಲಿಗೆ ಬರೋದು, ಕೇಳಿದ ಕೂಡಲೇ. ಅದಕ್ಕೆ ಹೇಳೋರು ಬುದ್ಧಿವಂತರಾಗಿರಬೇಕು, ಪಾಪ ಏನು ಮಾಡ್ತಾ ಇದ್ದಂಗೆ ನೋಡಿಕೊಂಡು ನಿಧಾನಕ್ಕೆ ಆಮೇಲೆ ಹೇಳಬೇಕು ಅಷ್ಟೇ. ಇಲ್ಲ ಎಲ್ಲ ಹೋಗೋ ವೇಸ್ಟ್ ಅಲ್ವಾ, ಇದೆಲ್ಲ ನೋಡಬೇಕಲ್ಲ. ಈಗ ಆಪತ್ಕಾಲ, ಆಪತ್ಕಾಲ ಬಾಲಾಜಿದ್ರು ಗೊತ್ತಲ್ಲ, ಇಲ್ಲಿ ಮದ್ದ ಸೌದ ಅವ್ರ ಮೊಮ್ಮಗನ ಮದುವೆಯಲ್ಲೇ ಅವತ್ತೇ ಪೂಜೆ ಆಗೋಗಿದೆ, ರಾತ್ರಿ ಅವ್ರ ತಾತ ಹೊಡೆದ್ರು. ಏನು ಅಯ್ಯೋ, ಎಷ್ಟು ಜನ ಸೇರಿದ್ದಾರೆ ನೋಡಿ, ಎಷ್ಟು ಕಷ್ಟ ಆಗುತ್ತೆ ನೋಡಿ, ಎಷ್ಟು ಕಷ್ಟ ಅಲ್ವಾ. ಅದಕ್ಕೋಸ್ಕರವಾಗಿ ಅದನ್ನು ನೋಡಿಕೊಂಡು ಅದಕ್ಕೆ ಹುಷಾರಾಗಿ ಇರಬೇಡಿ. ಇದೊಂದು ಇದೆಲ್ಲ ಏನಿದು ವಿಘ್ನಗಳು, ಇದೆಲ್ಲ ವಿಘ್ನಗಳು ಬರ್ತವೆ. ಅದಕ್ಕೆಲ್ಲ ಪರಿಹಾರ ಮಾಡಿದ್ದ ಅವಳು ರಸಫಲ ಆದ್ಲು ಅಂತ ಹೇಳಿದ್ರೆ ತಕ್ಷಣ ಅವಾಗ ಏನು ಮಾಡಬೇಕು ಅಂತ 108 ಬಾರಿ ತೀರ್ಥದಿಂದ ಪ್ರೋಕ್ಷಣೆ ಮಾಡಿದವಳಿಗೆ ಮಂತ್ರ ಹೇಳ್ಕೊಂಡು ಅಬ್ಬುಲಿಂಗ ಮಂತ್ರಗಳು ಅಂತಿದೆ, ಆಪೋ ಇಷ್ಟ ಇದೆಲ್ಲ ಬರ್ತಾವಲ್ಲ ಅಬ್ಬುಲಿಂಗ ಮಂತ್ರಗಳು, ಅದನ್ನ ಪ್ರೋಕ್ಷಣೆ ಮಾಡಬೇಕು. ಇನ್ನು ಕೆಲವರು ಹೇಳ್ತಾರೆ ಆ ಸೀರೆಯನ್ನು ಉಟ್ಕೊಂಡಿದ್ದಾಳೆ ಅದನ್ನು ತೆಗೆದುಬಿಟ್ಟು ಹಳದಿ ಸೀರೆ ಉಡಿಸಿ 108 ಬಾರಿ ಮೊರದಿಂದ ನೀರು ಹಾಕ್ಬೇಕಂತ ಅವಳಿಗೆ ಮೊರ, ಅದೆಲ್ಲ ಹಾಕಿ ಸ್ನಾನ ಮಾಡಿಸಿ ಬೇರೆ ಸೀರೆ ಉಟ್ಕೊಂಡು ಕೂರಿಸ್ಬೇಕು, ಆಗ ಆಗತ್ತೆ. ಆಮೇಲೆ ಪುನಃ ಅದಾದ ಕೂಡಲೇ ಮದುವೆ ಸಂಪ್ರದಾಯಗಳೆಲ್ಲ ಮುಗಿದ ಕೂಡಲೇ ಪುನಃ ಕೂತ್ಕೊಂತಾಳ ಅವಳು ಅಂತ ಹೇಳ್ತಾರೆ. ಅಲ್ಲ ಇದ್ದೇ ಇರುತ್ತ, ನಾವು ಆಚರಣೆ ಮಾಡ್ತಾ ಇಲ್ಲ, ಶಾಸ್ತ್ರ ಎಲ್ಲ ಏನೇನು ಬರುತ್ತೆ ಅದೆಲ್ಲ ಗೊತ್ತು ಅವ್ರಿಗೆ, ಮುಂದೆ ಏನೇನು ಬರ್ಬೋದು ಅಷ್ಟು ಗೊತ್ತಿದೆ. ಅದಕ್ಕೆಲ್ಲ ಪರಿಹಾರ ಕಂಡಿಡಿದೆ, ನಾವು ಮಾಡಬೇಕು, ನಾವು ಮಾಡ್ತಾ ಇಲ್ಲ ಅಷ್ಟೇ. ವಸ್ತುತೆಯ ಕನ್ನಿ ಆಗಿರ್ತಾಳೆ, ಮದುವೆ ಇಲ್ಲ ಆಗಿಲ್ಲ ಅಂತ ಹೇಳಿದ್ರೆ, ಮದುವೆ ಅಥವಾ ಉಪನಯನ ಆಗಿಲ್ಲ ಅಂದರೆ ಅಗ್ನಿ ತಗೊಳ್ಳೋದಿಲ್ಲ. ಮದುವೆ ಆಗಿಲ್ಲ, ಗಂಡಸಾಗಿರಲಿ ಹೆಂಗಸಾಗಿರಲಿ, ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಅಗ್ನಿಗೆ ಹಾಕಬಾರ್ದು. ಮತ್ತು ಹೂತಾಕ್ಲಿಕ್ಕೂ ಬರೋಲ್ಲ, ಹಲ್ಲು ಬಂತು ಅಂದರೆ ಅವನನ್ನು ಬೆಂಕಿಗೆ ಹಾಕಬೇಕು ಅಂತ ಹೇಳಿದ್ರು. ಹಲ್ಲು ಬಂದುಬಿಟ್ಟಿದ್ರೆ ಹಲ್ಲು ಬರೋಕ್ಕಿಂತ ಮೊದಲು ಭೂಮಿಲಿ ಹೂತು ಬೋದ್ಬೇಕಾದ್ರೆ ಅಂದರೆ ಖನನ. ಆದರೆ ಹಲ್ಲು ಬಂದಾಗಿತ್ತು ಅಂತ ಹೇಳಿದ್ರೆ ಅದು ದಹನ. ಆದರೆ ಅಗ್ನಿ ಹೇಳ್ತಾನೆ ಮದುವೆ ಆಗಿದ್ದರೆ ಮಾತ್ರ ನಾನು ತೊಗೊಂತೀನಿ ಅಷ್ಟೇ, ಇಲ್ಲೇ ಇದಿಲ್ಲ ಅಂತ ಹೇಳ್ತಾನೆ. ಈಗ ಒಬ್ಬನ ಮದುವೆ ಮಾಡ್ಕೊಳ್ಳೇ ಇಲ್ಲ, 60-70 ವರ್ಷ ಆಯಿತು ಸತ್ತ, ಈಗೇನು ಮಾಡಬೇಕು? ಭೂಮಿಲಿ ಹಾಕೋಂಗಿಲ್ಲ, ಹಲ್ಲು ಬಂದುಬಿಟ್ಟಿದೆ, ಅಗ್ನಿಯಲ್ಲಿ ಹಾಕೋದಂಗೆ ಬೇಡ ಅಂತ, ಮತ್ತೆ ಏನು ಮಾಡಬೇಕು? ಆಗ ಅವನಿಗೆ ಆ ಶವ ಹತ್ರ ಮದುವೆ ಮಾಡಬೇಕಂತ ಹೇಗೆ ಅಂದರೆ ಅರ್ಕಪ್ಪ ಅರ್ಕಗಿಡೆ ಇರುತ್ತಲ್ಲ ಅದಕ್ಕೆ ತಾಳಿ ಕಟ್ಸಬೇಕು, ಆ ತಾಳಿ ತಂದು ಆ ಇವನ ಕೈಯಲ್ಲಿ ಮುಟ್ಟಿಸಿ ತಾಳಿ ಕಟ್ಸಬೇಕು.
ಮದುವೆ ಆಯಿತು ಆಮೇಲೆ ಮಾಡಬೇಕು. ಇಷ್ಟೆಲ್ಲ ಹೇಳ್ತಾರೆ. ಹೆಣ್ಣಾದರೂ ಅಷ್ಟೇ ಹಳದಿ ವಸ್ತ್ರವನ್ನು ಉಡಿಸಿ ಅವಳಿಗೆ ಮಾಡಬೇಕು ಅಂತ ಹೇಳ್ತಾರೆ. ಬೇಕಷ್ಟು ಧರ್ಮಶಾಸ್ತ್ರಗಳು ಎಲ್ಲ ವಿಚಾರ ಮಾಡಿ ಇದೆಲ್ಲ ಸೂಕ್ಷ್ಮ ನಾವು ಕೇಳೇ ಇಲ್ವಲ್ಲ ಇದನ್ನು. ಇದೆಲ್ಲ ಅವ್ರು ಹೇಳಿದ್ದಾರೆ ಅಂದರೆ ಅವರು ಎಲ್ಲವನ್ನು ದಿವಿ ದೃಷ್ಟಿಯಿಂದ ನೋಡಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ ಮೇಲೆ ಅವ್ರು ಹೇಳಿದ ಮಾತು ನಮಗೆ ಪ್ರಾಮಾಣಿಕವಾದ ಅದನ್ನು ನಾವು ಬಿಡಬಾರ್ದು. ಅಲ್ಲ ಪೌರೋಹಿತ್ಯ ಭಾಗ ಬೇರೆ, ಅದು ಬದುಕಲಿಕ್ಕೆ. ಪೌರೋಹಿತ್ಯನಿಗೆ ಎರಡು ಕಣ್ಣುಗಳು, ಒಂದು ಜ್ಯೋತಿಷ್ಯ ಇನ್ನೊಂದು ಧರ್ಮಶಾಸ್ತ್ರ. ಅದೆರಡು ಕಣ್ಣುಗಳು ಇಟ್ಕೊಂಡೆ ಅವನು ಮುಂದೆ ಹೋಗ್ಬೇಕಷ್ಟೆ. ಒಂದಿಲ್ಲ ಅಂದ್ರೆ ಕೂಡ ಕಾಣಿಸೋದಿಲ್ಲ, ಕಷ್ಟ ಆಗ. ಸನ್ಯಾಸ ಸ್ವೀಕಾರಕ್ಕೂ ಇದೆಯಲ್ಲ, ಸನ್ಯಾಸ ಸ್ವೀಕಾರಕ್ಕೂ ಅವನು ಮದುವೆ ಆಗಿಲ್ಲದೆ ಅಂದರೆ ಒಂದು ಗಿಡಕ್ಕೆ ಮನೆ ಗಿಡಕ್ಕೆ ಅಥವಾ ತಾಳಿ ಗಿಡ ಕಟ್ಟಿ ಅದೊಂದು ಇದೆ ಇದೆಯಲ್ಲ. ತದಹರೇವ ಪ್ರವ್ರಜೇತ್. ಯಾವಾಗ ವೈರಾಗ್ಯ ಬಂದಿರ್ತಾಗ ಸನ್ಯಾಸ ತಗೊಳ್ಳೋದೆ, ಅದೇನು ಅದಕ್ಕೆ ಸಂಬಂಧ ಇಲ್ಲ. ಆದ್ದರಿಂದ ಉಡುಪಿಯವರು 8 ವರ್ಷಕ್ಕೆ ಮಾಡ್ಕೊತಾರೆ, ಮಾಡಿಬಿಡ್ತಾರೆ ಅಲ್ವಾ. ಅಂದ್ರೆ ಉಪನಯನ ಆಗಿರಬೇಕು, ಅದು ಮುಖ್ಯ. ಉಪನಯನ ಆಗಿ ಒಂದು ಉಪಕರ್ಮ ಆಗಿರಬೇಕು, ಆಗ ಮಾತ್ರ ಸನ್ಯಾಸ ಕೊಡ್ಬೋದು ಅಷ್ಟೇ. ಅದು ಮತ್ತೆ ಕೊಡೋಂಗಿಲ್ಲ, ಅದು ಚಾತುರ್ಮಾಸ್ಯ ಕೊಡ್ಲಿಕ್ಕೆ ಬರೋಲ್ಲ. ಈಗ ಶ್ರುತಿ ತಿಳಿ ಮಾಡಿದ್ರು, ಮಧ್ವಾಚಾರ್ಯರು ಬಂದರು ಚಾತುರ್ಮಾಸ್ಯ ಕಾಲ ಆಗ, ಸ್ವಾಮಿ ನಂಗೆ ಸನ್ಯಾಸ ಕೊಟ್ಬಿಡಿ ನಂಗೆ ಸಾಕಾಗಿದೆ ಅಂತ ಹೇಳಿದ್ರು. ಇಲ್ಲಪ್ಪ ಈ ಚಾತುರ್ಮಾಸ್ಯ ಆಗಲಿ ಆಮೇಲೆ ಕೊಡೋಣ ಅಂತ ಹೇಳಿದ್ರು. ಆಮೇಲೆ ಚಾತುರ್ಮಾಸ ಮುಗೀತು. ಅಷ್ಟಾಪರ ಅಪ್ಪ ಅಮ್ಮಂದು ಕೂಡ ವೈಕುಂಠಂ ಯಾತಯೋಹ ಪಿತ್ರೋಹ, ಇಂಥ ಇರ್ಬಂತ ಮಕ್ಕಳನ್ನು ಪಡ್ಕೊಂಡ್ಮೇಲೆ ವೈಕುಂಠಕ್ಕೆ ಹೋಗಲೇಬೇಕಲ್ಲ. ಅದಕ್ಕೆ ವೈಕುಂಠಂ ಯಾತಯೋಹ ಪಿತ್ರೋಹ, ಇಬ್ಬರು ವೈಕುಂಠಕ್ಕೆ ಹೋದ ಮೇಲೆ ಇವ್ರು ಬಂದ್ರಂತೆ. ಈಗ ನಿಜವಾದ ಸನ್ಯಾಸ ನೋಡಿ, ವೈರಾಗ್ಯ ಏನು ಯಾವುದ್ರ ಬಗ್ಗೆ ಯೋಚನೆ ಇಲ್ಲ. ಹಾಗಾಗಿ ತಪಸ್ಸು ಮಾಡಲಿಕ್ಕೆ ಆಗ ಅವರಿಗೆ ಸನ್ಯಾಸ ಕೊಟ್ಟರು. ಇದೆಲ್ಲ ಕಾರಣಗಳು ಸನ್ಯಾಸ ಕೊಟ್ಟು ಹೋಗಲಿಕ್ಕೆ. ಕಾಲ ಇದೆ, ಜಾಗ ಇದೆ, ಸ್ಥಳ ಇದೆ, ತುಂಬ ಇದೆ ಅದೆಲ್ಲ. ಅಂತೂ ಹಾಗಾದರೆ ದೇಶಪೂರ್ಣ ಮಾಸಾಭ್ಯಾಮಿ ಬದಾಯ್ತಲ್ಲ, ನಹಿ ಸಾಮಗ್ರಿ ವೈಕಲ್ಯೇನ ಸಾಧ್ಯಂ ವ್ಯಭಿದರನ್ ಹೇತು ಅಹೇತು ಭವತಿ. ಯಾವುದೋ ಒಂದು ಸಾಮಗ್ರಿ ಇಲ್ಲ ಅಂಥೇಳಿ, ಅದು ಈಗ ಒಂದು ನೀರು ಸಿಕ್ಕಿಲ್ಲ ಅವನಿಗೆ, ಮಣ್ಣು ಕಲಸಲಿಕ್ಕೆ ನೀರು ಸಿಕ್ಕಿಲ್ಲ ಅಂಥೇಳಿದ ಮೇಲೆ ಈಗ ಸಾಮಗ್ರಿ ವೈಕಲ್ಯ ಆಯಿತು ಅಂತ ಹೇಳಿದ ಮಾತ್ರಕ್ಕೆ ಮಣ್ಣೇನಿದೆ ಅದು ಘಟವನ್ನು ಕುರಿತ ಕಾರಣವಲ್ಲ ಅಂತಾಗತ್ತಾ? ಸಹಕಾರಿ ಇಲ್ಲ ಆಗಿಲ್ಲ ಅಂತ. ಒಬ್ಬನ ಭೂಮಿನ ತೋಡ್ದ, ಒಳ್ಳೆ ಬೀಜವನ್ನು ಹಾಕದ, ಗೊಬ್ಬರನೂ ಹಾಕದ, ಏ ಮೊಳಕೆ ಬರಲೇ ಇಲ್ಲ. ಯಾಕೆಂದ್ರೆ ಮೊಳೆನ ಬರಲಿಲ್ಲ. ಆದರೆ ಏನಾಯ್ತು? ಸಹಕಾರಿ ಇಲ್ಲ ಅಂತ ಆಯ್ತು ಅಷ್ಟೇ ಹೊರತಾಗಿ ಬೀಜವನ್ನು ಅಂಕುರವನ್ನು ಕುರಿತು ಬೀಜ ಕಾಣ ಅಲ್ಲ ಅಂತಾಗೋದಿಲ್ಲ. ಕರ್ತರಾದಿ ಸಾತ್ಗುಣ್ಯ ವಾ ಪ್ರಬಲ ಪ್ರತಿಬಂಧಕ ಸ್ವಲ್ಪ ಇನ್ನೊಂದಿದು ಎಲ್ಲ ಇದೆ ಅಂತ ಕೊಡೋಣ. ಕುಂಬಾರ ಇದ್ದಾನೆ, ದಂಡ ಇದೆ, ಚಕ್ರ ಇದೆ, ಮಣ್ಣಿದೆ, ಕಲಸಿದ್ದಾನೆ, ತುಳಿದಿದ್ದಾನೆ, ಎಲ್ಲವೂ ಇದೆ. ಆದರೂ ಮಡಿಕೆ ಆಗಲೇ ಇಲ್ವಲ್ಲ, ಯಾಕೆ ಅಂದರೆ ಈ ಇವನ ಕೈಯಲ್ಲಿ ಇವತ್ತು ಮಡಿಕೆ ಆಗಲಿಕ್ಕೆ ಪ್ರಬಲವಾದ ಪ್ರತಿಬಂಧಕ ಒಂದಿದೆ ಅಂತ ತಿಳ್ಕೋಬೇಕು ನಾವು. ಹಾಗಾದರೆ ಅವನು ಹೇಳಿದನಲ್ಲ, ಅವನು ಹರ್ಷ, ಯಾರವನು ಹರ್ಷ ಇರಿತ್ರೆ ಬಿಡೋದಲ್ಲ, ಬಾಣಭಟ್ಟ ಇದ್ದಾನಲ್ಲ, ಅವನು 30 ಶ್ಲೋಕಗಳನ್ನು ಮಂಗಳಾಚರಣೆ ಮಾಡಿದ್ರು ಕೂಡ ಸಮಾಪ್ತಿ ಆಗಲಿಲ್ಲ ಅಂದರೆ ಪ್ರಬಲವಾದ ಪ್ರತಿಬಂಧಕ ಇದೆ ಅಂತ ಹೇಳಬೇಕೇ ಹೊರತಾಗಿ ಸಮಾಪ್ತಿನ ಕುರಿತು ಮಂಗಳ ಕಾರಣವೇ ಅಲ್ಲ. ಹಂಗಿದ್ದಿದ್ದು ಆಗಬೇಕಾಗಿತ್ತು ಅಂತ ಹೇಳೋಂಗಿಲ್ಲ, ಯಾಕೆಂದರೆ ಅದು ಪ್ರಾಮಾಣಿಕವಾದ ವಿಚಾರ. ಹಾಗೆ ಹೇಳಿದ್ರೆ ಏನು? ನಹಿ ಪ್ರತಿಬದ್ಧಂ ಕಾರ್ಯಂ ಅಜನಯತಿ. ಪ್ರತಿಬಂಧಕದಿಂದ ಪ್ರತಿಬದ್ಧವಾಗಿರತಕ್ಕಂಥ ಒಂದು ಕಾರಣವು ಕಾರ್ಯವನ್ನು ಸೃಷ್ಟಿ ಮಾಡಿಲ್ಲ ಅಂತ ಹೇಳಿದ ಮಾತ್ರಕ್ಕೆ ಕಾರ್ಯಕಾರಣ ಭಾವ ವ್ಯತ್ಯಾಸ ಆಗುವುದಿಲ್ಲ. ಉದಾಹರಣೆ ಹೇಗೆ ಅಂತ ಈಗ ಅಲ್ಲೇ ಹೇಳ್ತಾರೆ ನೋಡಿ. ಒಂದೇರೆ ಬಿ ಸ್ಫೋಟಂ ಪ್ರತಿ ಅಕಾರಣತ್ವ ಪ್ರಸಂಗಾತ್ ಅಂತ. ಈಗ ಸ್ಫೋಟಕ ವಸ್ತುಗಳಿದೆ, ಯಾವುದು ಪಟಾಕಿಗಳೆಲ್ಲ ವಸ್ತುಗಳೆಲ್ಲ ಇದೆ. ಅದಕ್ಕೇನಾಯಿತು? ಬೆಂಕಿ ತೋರಿಸಿದ್ರೆ ಅದು ಸಿಡಿಯತ್ತೆ ತಾನೆ. ಹಾಗಾದರೆ ಸಿಡಿಯುವಿಕೆಯನ್ನು ಕುರಿತು ಅಗ್ನಿ ಎಂಬುದು ಕಾರಣ ತಾನೆ? ಸ್ಫೋಟಕ ವಸ್ತುಗಳು ಅದು ಸ್ಫೋಟ ಆಗಬೇಕಾಗಿದ್ದರೆ ಕಾರಣ ಯಾವುದು? ಅಗ್ನಿ. ಆದರೆ ಅವನೇ ಮಾಡ್ದ, ಬೆಂಕಿ ಇಟ್ಟ ಪಟಾಕಿಗೆ ಏನು ಮಾಡಿದ್ರು ಡಮ್ ಅಂತಲೇ ಇಲ್ಲ. ಯಾಕೆ ನೋಡ್ದ? ಅದೇನಾಯಿತು? ಒದ್ದೆಲ್ಲಿ ನೆಂದು ಹೋಗಿದೆ. ಹಾಗೆ ಆಯಿತು. ಪ್ರತಿಬಂಧಕ ಪ್ರತಿಬಂಧಕ ಇದ್ದಾಗ ಅದು ಕಾರ್ಯವನ್ನು ಸ್ಫೋಟ ಮಾಡಿಲ್ಲ ಅಂತ ಹೇಳಿಬಿಟ್ಟು ಸ್ಫೋಟವನ್ನು ಕುರಿತು ಒಂದು ಎಂಬುದು ಕಾಣವೇ ಇಲ್ಲ ಅಂತ ತೀರ್ಮಾನಕ್ಕೆ ಬರೋದೇನು? ಟೀಕಾರ ಒಂದು 8 ವಾಕ್ಯಗಳಲ್ಲಿ ಎಷ್ಟು ಅಂಶಗಳು ತುಂಬಿಸಿದ್ದಾರೆ ನೋಡ್ರಿ. ಅದಕ್ಕೆ ಸರ್ವಜ್ಞ ಅಂತ ಕರೋರ್ನ. ಒಂದೇರಿಪಿ ಸ್ಫೋಟಂ ಪ್ರತಿ ಅಕಾರಣತ್ವ ಸಂಗಾತಿ ನಚೈವಂ ಸಾಮಗ್ರಿ ವೈಗುಣ್ಯ ಶಂಕೆಯ ಪ್ರತಿಬಂಧ ಶಂಕೆಯಾವ ಅಸ್ಯ ಅನುಷ್ಠಾನಂ. ಹಾಗಾದ್ರೆ ಇಷ್ಟು ಬಿಟ್ಟರೆ ಬಂತು. ಹಾಗಾದ್ರೆ ಯಾರು ಮಂಗಳಾಚರಣೆ ಮಾಡೋದೇ ಬೇಡ ಬಿಡ್ರಿ.
ಯಾಕೆ ಅಂದರೆ ಮಂಗಳಾಚರಣೆ ಮಾಡಿದ್ರೂ ಸಮಾಪ್ತಿ ಆಗಿಲ್ಲ, ಮಂಗಳಾಚರಣೆ ಮಾಡಿದ್ರೂ ಸಮಾಪ್ತಿ ಆಯಿತು ಅಂದರೆ ಏನರ್ಥ? ಅದಕ್ಕೆ ಪ್ರತಿಬಂಧಕ ಯಾವುದೋ ಇದೆ, ಅಥವಾ ನಮ್ಮದೇನು ಏನು ಪಾಪ ಮಾಡಿದ್ವು ಏನೋ, ಅದಕ್ಕೋಸ್ಕರ ಏನು ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗಿತ್ತು ಏನೋ, ಅದಕ್ಕೋಸ್ಕರ ಬೇಡ ಬೇಡ ಮಂಗಳಾಚರಣೆ ಬೇಡ ಬಿಡ್ರಿ ಅಂತ. ಯಾರು ಕೂಡ ಮಂಗಳಾಚರಣೆ ಮಾಡದೇನೆ ಇರ್ಬೋದಲ್ಲ, ಹೇಗಿದೆ ವಾಕ್ಯ? ನಜೈವಂ ಸಾಮಗ್ರಿ ವೈಗುಣ್ಯ ಶಂಕೆಯ ಅಂದರೆ ಯಾವುದೋ ಒಂದು ಸಾಮಗ್ರಿ ವಿಗುಣವಾಗಿರಬಹುದು ಅಂತಲೋ, ಅಥವಾ ಪ್ರತಿಬಂಧಕ ಯಾವುದನ್ನು ಇರಬಹುದು ಅಂತಲೋ, ಅಚ್ಚೆ ಅನುಷ್ಠಾನ ಮಂಗಳಾಚರಣೆ ಮಾಡದೇ ಹೊರಟ್ಬಿಡ್ಬೋದಲ್ಲ ಅಂತ ಹೇಳಿದ್ರೆ ಹಾಗಲ್ಲ. ಔತ್ಸರ್ಗಿಕೀಕರು ಪ್ರಾಣಭೃತಾಂ ಪ್ರವೃತ್ತಿ, ಯಾವತ್ತೂ ಕೂಡ ಅಷ್ಟೇ, ಪ್ರವೃತ್ತಿ ಮಾಡೋದರಲ್ಲಿ ಪ್ರವೃತ್ತಿ ಮಾಡುವುದು ಎಲ್ಲ ಎಲ್ಲ ಜನರ ಸ್ವಭಾವ, ಪ್ರವೃತ್ತಿ ಮಾಡಿಬಿಡ್ತಾರೆ, ಆ ಫಲದಲ್ಲಿ ಸಂಶಯ ಬಂದಾಗ ಮಾತ್ರ ನಿವೃತ್ತಿ ಮಾಡ್ತಾರೆ, ಇದು ಎಲ್ಲರಿಗೂ ಗೊತ್ತಾಗಿರೋ ವಿಚಾರ ಅಂತ ಹೇಳ್ತಾರೆ. ಔತ್ಸರ್ಗಿಕರು ಪ್ರಾಣಭೃತಾಂ ಪ್ರವೃತ್ತಿ ನಿವೃತ್ತಿಸ್ತು ಅಪವಾದ, ಪ್ರವೃತ್ತಿ ಮಾಡಿಬಿಡ್ತಾರೆ. ಈಗ ಶಂಕೆ ಇಟ್ಕೊಂಡು ಪ್ರವೃತ್ತಿ ಮಾಡ್ತಾರೋ ಇಲ್ಲೋ ಅಂತಿಲ್ಲ, ಹಾಗ ನಾವು ಊಟ ಮಾಡೋದು ಹೇಗೆ? ಊಟಕ್ಕೆ ತಟ್ಟೆ ಹಾಕಿ ಕೂತ್ಕೊಂಡ್ವಿ, ಪರಿಷೇಕ ಮಾಡಲಿಕ್ಕೆ ಹೋದ್ವಿ, ಸಂದೇಹ ಬಂತು, ಏನ್ರಿ ಇದು ವಿಷ ಗಿಷ ಇದ್ರಿ ಏನ್ರಿ ಮಾಡೋದು ಅಂತಂದರೆ, ಅದರಲ್ಲಿ ಒಳ್ಳೆ ಹುಳಿ ಮಾಡಿಟ್ಟಿದ್ರು, ಏನು ತರಕಾರಿಗಳು ಮಯ, ಆ ನಾಲ್ಕು ಹಲ್ಲು ಬಿದ್ದೋಗಿದೆ, ಅಲ್ಲಿ ನೋಡಿದ್ದೆ ಅವನು ಹಲ್ಲಿ ಇರೋದು, ಅದು ಬಿದ್ದು ಹುಳಿ ಮಾಡಿಬಿಟ್ಟಿದ್ರೆ ಗತಿ ಏನ್ರಿ ಅಂದರೆ, ಇವನಿಗೆ ಬೋಧನೆ ಮಾಡೋದು ಯಾವತ್ತೇನ, ನಾಳೆ ಹಿಂಗಾಗ್ಬಿಟ್ರೆ ಗತಿ ಏನು ಅವನಿಗೆ? 15 ದಿವಸ ಅದೇ ಆಗುತ್ತೆ ಉಪವಾಸ, ಯಾಕೆ ಏನೋ ಒಂದು ಸಂಶಯ ಬರ್ತಾನೆ ಇರುತ್ತೆ. ಹಂಗೆ ಮಾಡ್ತಾ ಹೇಳೋದು ಕೂಡ ಪರಿಷೇಕ ಮಾಡ್ದ, ಚಿತ್ರ ಹೊದಿಟ್ಟ, ತಿಂದ ಅಲ್ವಾ, ಆಮೇಲೆ ಯಾರಾದ್ರು ಹೇಳಿದ್ರು ಅಂದರೆ ಇನ್ನು ತಿನ್ನೋದು ಬೇಡ ಅಷ್ಟೇ, ಪ್ರವೃತ್ತಿ ಹೆಂಗೂ ಮಾಡಿಬಿಡ್ತಾರೆ. ಯಾರಾದರೂ ಸಂಶಯಪಟ್ಟು ಹೇಳಿದ್ರೆ ಹಾಗೇನು ಮಾಡ್ತಾ ನಿವೃತ್ತಿ ಮಾಡ್ತಾರೆ. ಆದರೆ ಪ್ರವೃತ್ತಿ ಮಾಡೋದು ಮಾನವನ ಸಹಜ ಪ್ರವೃತ್ತಿ ಸ್ವಭಾವ. ಹಾಗೆ ಮಂಗಳಾಚರಣೆ ಎಂಬತಕ್ಕಂಥದ್ದು ಸಮಾಪ್ತಿ ಕಾರಣ ಅಂಥೇಳಿ ಪ್ರತಿಭೆ ಮಾಡ್ಕೊಂಡು ಹೋಗ್ತಾರೆ. ಅಕಸ್ಮಾತ್ ಏನಾದರೂ ಸ್ವಲ್ಪ ಸಂಶಯ ಭ್ರಾಂತಿ ಏನಾದರೂ ಉಂಟಾಯಿತು ಅಂತ ಹೇಳಿದ್ರೆ ನಿವೃತ್ತಿ ಮಾಡ್ತಾರೆ. ಯಾಕೆಂದರೆ ಅವರು ಅನ್ಯಥ ಅನ್ಲಿಕ್ಕೆ, ಅನ್ಯಥ ಏವಂಬಿದ ಶಂಕಾಯ ಸರ್ವತ್ರ ಸೌಲಭ್ಯನ, ಎಲ್ಲ ಕಡೆಯೂ ಬರುತ್ತೆ ಇಂಥ ಒಂದು ಸೌಲಭ್ಯ ಅಲ್ವಾ. ಹಾಗೆ ಹಾಗೇನು ಮಾಡಬೇಕು? ಯಥಾ ಪ್ರಕಾರ ನಾವು ಯಾವ ಕೆಲಸನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಕಲ ಪ್ರವೃತ್ತಿ ವಿಲಿಯಾಪಾತ, ಯಾರು ಯಾವುದ್ರಲ್ಲಿ ಪ್ರವೃತ್ತಿ ಮಾಡೋಂಗೇ ಇಲ್ಲ ಅಲ್ವಾ. ಹಾಗಾಗ ಈಗೆಲ್ಲ ಹಾಗೆ ತಾನೆ, ಎಲ್ಲ ಕಡೆ ಬರುತ್ತೆ. ಈಗ ಮಗಳನ್ನ ಇಟ್ಕೊ, ಮಗಳ ಇದ್ಲು ಮದುವೆ ಮಾಡಬೇಕು, ಏ ಮದುವೆ ಮಾಡಿದ್ರೆ ನಮ್ಗೆ ಎಷ್ಟೋ ಜನ ಎಲ್ಲ ಡೈವರ್ಸ್ ಆಗೋಗಿದ್ದಲ್ರಿ, ನಮ್ಮ ಮಗಳು ಹಂಗೆ ಆಗ್ಬಿಟ್ರೆ, ಯಾಕೆ ನಮ್ಮಲ್ಲಿ ಆರಾಮ್ ಕೂತಿರ್ ಆಮೇಲೆ ಡೈವರ್ಸ್ ಮಾಡ್ಕೊಂಡು ಮನೆ ಬರೋದು ಬದಲು ಇಲ್ಲೇ ಆರಾಮಾಗಿ ಇಲ್ಲೇ ಡೈ ಆಗಿ ಇಲ್ಲೇ ಸಾಯಿ ಅಂತ ಹೇಳ್ಬೋದಲ್ಲ. ಹಾಗೆ ಮಾಡ್ತಾರೆ ಯಾರಾದರೂ, ಯಾರಾದ್ರೂ ಒಳ್ಳೆ ವರ ನೋಡಿದ್ರೆ ಸಿಕ್ಕಿದ್ರೆ ನೋಡಿದ್ರಪ್ಪ ಅಂತ ಹೇಳ್ತಾನೆ ಇರ್ತಾರೆ. ಒಂದು ಅರ್ಥ ಏನು, ಪ್ರವೃತ್ತಿ ಮಾಡೋದು ಸಹಜ. ಅಕಸ್ಮಾತ್ ಏನೋ ಪ್ರಾರಂಭ ಕರೆದ್ರೆ ಹಿಂಗಾಯಿತು ಅಂತ ಹೇಳಿದ್ರೆ ಯಾವುದೋ ಕೂರದ್ದು, ಹಿಂದೆ ಇಬ್ಬರನ್ನ ಮದುವೆ ಆದವ್ರನ್ನ ಇವರಿಬ್ಬರು ಬೇರೆ ಬೇರೆ ಮಾಡಿದ್ದಾರೆ, ಅದಕ್ಕೆ ಇಬ್ಬೇರೆ ಆಗಿದ್ದಾರೆ ಅಂತ ನಾವು ಹೇಳಬೇಕು. ಅಂಥ ದೋಷಗಳು ಬರುತ್ತೆ ಅಂತಾನೆ ಮದುವೆಯಲ್ಲಿ ಏನು ಮಾಡಬೇಕು, ಆ ಪಾರ್ವತಿ ಮತ್ತು ಪರಮೇಶ್ವರಿ ಇದ್ದಾರಲ್ಲ ಅವರ ಗೌರಿ ಪೂಜೆ ಅಂತ ಮಾಡಿದ್ದು. ಅದಕ್ಕಾಗಿ ಮನೋ ಉಮಾ ವಾಕ್ ಉಮಾ ವೈ ವಾಕ್ ಸಮುದ್ದಿಷ್ಟ, ಉಮಾ ವೈ ವಾಕ್ ಸಮುದ್ದಿಷ್ಟ, ಉಮಾದೇವಿ ಅಂದರೆ ವಾಕಿಗೆ ದೇವತೆ, ರುದ್ರ ಮನ ಉದಾಹೃತ ಮನೋನಿಯಾಮಕ ರುದ್ರ, ಇವರಿಬ್ಬರು ಕೂಡ ಒಬ್ಬರನ್ನು ಬಿಟ್ಟು ಒಬ್ಬರು ಇರಲ್ಲ ಅಂತ ನಾವು ಚಿಂತನೆ ಮಾಡಿದ್ವಿ ಅಂದರೆ ದಾಂಪತ್ಯ ನ ವಿಹೀಯತೆ, ಅವರ ದಾಂಪತ್ಯ ಜೀವನ ಯಾವತ್ತೂ ಬೇರೆ ಬೇರೆ ಆಗೋದಿಲ್ಲ ಅಂತ. ಅದಕ್ಕೆ ಪಾರ್ವತಿ ಪರಮೇಶ್ವರ ಪೂಜೆ ಯಾವಾಗಲೂ ಇರಬೇಕು. ನೋಡಿ ಮದುವೆಯಲ್ಲಿ ಮಾಡಿದ್ದು, ಆಮೇಲೆ ಮದುವೆ ಒಂದು ಬಂದು ಕೂಡಲೇ ಆಯಿತು 5 ವರ್ಷ ಮಂಗಳ ಗೌರಿ ಅದು ಮಾಡ್ತಾ, ಅದಾದ ಕೂಡಲೇ ಮಧ್ಯ ಮಧ್ಯದಲ್ಲಿ ಇದ್ದೇ ಇರುತ್ತೆ, ಅದಾದ ಕೂಡಲೇ ಒಂದು ಗೃಹಿಣಿ ಆದಮೇಲೆ ಪುನಃ ಪೂಜೆ ಯಾವುದು, ಉಯ್ಯಾಲ ಗೌರಿ, ವೈಶಾಖ ಗೌರಿ, ಚೈತ್ರ ಗೌರಿ, ಏನು ಗೌರಿಗಳು ಇದ್ದೇ ಇರುತ್ತಲ್ಲ, ವರ್ಷ ಪೂರ್ತಿ ಗೌರಿ ಇದ್ದೇ ಇರುತ್ತೆ. ಆ ದಾಂಪತ್ಯ ಜೀವನ ಚೆನ್ನಾಗಿದೆ ಅಂತ ಹೇಳೋ ಲಕ್ಷಣ. ಭೀಮನ ಅಮಾವಾಸ್ಯೆ, ಭೀಮ ಅಂದ್ರೆ ಏನು, ಭೀಮಸೇನ ಅಲ್ಲ, ಭೀಮ ಅಂದರೆ ಭೀಮಹಾಸ್ಥಾನು ರುದ್ರವು ಮಾ ಪದಿಹಿ, ಭೀಮ ಅಂತ ರುದ್ರದೇವರ ಹೆಸರು, ಭೀಮನ ಅಮಾವಾಸ್ಯೆ ರುದ್ರದೇವ ಸಂಬಂಧಪಟ್ಟದ್ದು, ಅವರು ಪೂಜೆ ಮಾಡೋದು. ಅದಾದ ಕೂಡಲೇ ಪ್ರತಿ ದಿವಸ ನಿತ್ಯ ಗೌರಿ ಪೂಜೆ ಇದ್ದೇ ಇರಲ್ಲ, ಅಂತೂ ಗೌರಿ ಬಿಡೋಂಗಿಲ್ಲ ಅಂತ. ಇದೆಲ್ಲ ಏನು, ಹಿಂದೆ ಯಾರನ್ನಾದರೂ ನಾವು ಬೇರೆ ಬೇರೆ ಮಾಡಿದ್ರೆ ಈ ಮಧ್ಯದಲ್ಲಿ ಬಾಗಿನ ಕೊಡೋದು, ಇದಕ್ಕೆ ಬಾಗಿನ ಕೊಡ್ಕೊಂಡು ಇಂಥದ್ದೇ ತಪ್ಪುಗಳು ಮಾಡಿದ್ದೆ. ಬಾಗಿನ ಕೊಡೋ ಉದ್ದೇಶ 2-3, ಮೊದಲನೇ ಉದ್ದೇಶ ಯಾವುದು ಅಂದರೆ, ಮೊದಲನೇ ಉದ್ದೇಶ ರಜಸ್ವಲ ನಿಯಮದಲ್ಲಿ ತಪ್ಪುಗಳು ಮಾಡ್ತಿಲ್ಲ ಆ ದೋಷ ಪರಿಹಾರಕ್ಕಾಗಿ,
ಅದಕ್ಕೆ ಕೊಡೋದು. ಇನ್ನೊಂದು ಸಂತಾನಾದಿಗಳಾಗಲಿಕ್ಕೆ ಅದೊಂದು ಕಾರಣ. ಇನ್ನೊಂದು ಯಾರಾದರೂ ಗಂಡ ಹೆಂಡದಿಂದ ಬೇರೆ ಬೇರೆ ಮಾಡಿದ್ರೆ ಆ ದೋಷ ಪರಿಹಾರ ಮಾಡಮ್ಮ ಗೊತ್ತಿಲ್ಲದೆ ಮಾಡಿರ್ತೇನೆ ಅಂಥೇಳಿ ಆ ಪಾಪ ಪ್ರಾಯಶ್ಚಿತ್ತ. ಇಷ್ಟೆಲ್ಲ ಕೆಲಸಗಳಿದೆ ಇದರಲ್ಲಿ. ಏನು ಅನ್ಯಥಾ ಏಮಂವಿಧ ಶಂಕಾಯ ಸರ್ವತ್ರ ಸೌಲಭ್ಯೇನ ಸಕಲ ಪ್ರವೃತ್ತಿ ವಿಲಯಾಪಾತ, ಯಾವ ಒಂದು ಪ್ರವೃತ್ತಿಯೂ ಇಲ್ಲ ಅಂತ ಆದೀತು ಅಂತ ಹೇಳಿದ್ರೆ ಸಮಮೇತ ಸಕಲಂ ಪ್ರಕೃತೇ. ಪ್ರಕೃತ ಅಂದರೆ ವೇದಿವ್ಯಾಸ ದೇವರು ಏನಿದ್ದಾರೆ ಅವರು ಮಂಗಳಾಚರಣೆ ಮಾಡಿದ್ದಾರೋ ಇಲ್ಲೋ ಅಂತ ಪ್ರಶ್ನೆ ಬಂದರೆ ಮಂಗಳಾಚರಣೆ ಮಾಡಿಲ್ಲ. ಯಾಕೆ ಅಂದರೆ ಕಂಡಿಲ್ವಲ್ಲ ಅಂತ ಪ್ರಶ್ನೆ ಬಂದರೆ ಹಾಗಾದರೆ ಮಂಗಳಾಚರಣೆಯನ್ನು ಕುರಿತು ಸಮಾಪ್ತಿಯನ್ನು ಕುರಿತು ಮಂಗಳಾಚರಣೆ ಕಾರಣ ಅಲ್ಲ ಅಂತಾಯಿತು ಅಂತ ಹೇಳಿದ್ರೆ ಹಾಗೆಲ್ಲ ಪ್ರಾಮಾಣಿಕ. ಎಲ್ಲಿ ಪ್ರಾಮಾಣಿಕ? ಅವಿಗೀತ ಶಿಷ್ಟಾಚಾರ ಪರಂಪರಾ ದಿನ ಪ್ರಾಪ್ತವಾದದ್ದು ಒಬ್ಬರು ಇಬ್ಬರು ಅಲ್ಲ, ಎಲ್ಲರೂ ಮಾಡ್ಕೊಂಡ್ಬರ್ತಾ ಇದ್ದಂಥ ಭ್ರಾಂತಿ ಅಂತ ಹೇಳಿ ಬರೋದಿಲ್ಲ. ಆದ್ದರಿಂದ ವೇದಿವ್ಯಾಸ ದೇವರು ಮಂಗಳಾಚರಣೆ ಮಾಡಿದ್ದಾರೆ ಅಂತಾಯಿತು. ಹಾಗೆ ಮಾಡಲೇಬಾರ್ದು ಅಂತಿದ್ರೆ ಮಹಾಭಾರತಲ್ಲೂ ಮಾಡಬಾರ್ದಾಗಿತ್ತು, ಪುರಾಣಗಳಲ್ಲೂ ಮಾಡಬಾರ್ದಾಗಿತ್ತು. ಅಲ್ಲಿ ಮಾಡಿದ್ದಾರೆ, ಇಲ್ಲೂ ಮಾಡಿದ್ದಾರೆ. ಮತ್ತೆ ಇಲ್ಲಿ ಶಬ್ದ ಕಾಣಿಸೋದಲ್ಲ ಅಂದರೆ ಶಬ್ದ ಕಾಣಿಸ್ತಾ ಇದೆ. ಯಾವುದು ಶಬ್ದ? ಅದು ತತ್ರ ತಾರಾಥ ಮೂಲತ್ವ ಸರ್ವಶಾಸ್ತ್ರ ಚೇಷದೆ ಎಂಬುದು ಅದರ ಹೇಳಿ. ಸರಿ, ಏನು ಪರವಾಗಿ ಅದೆಲ್ಲ ಏನು ತೊಂದರೆ ಬರ್ತೀವಿ ಏನು ಪರವಾಗಿ. ಸರಿ ಸರಿ ಆಯ್ತು ಆಯ್ತು. ಎಲ್ಲಿ ಬರುತ್ತೆ ಅದು? ಹೌದು 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 ಆಯ್ತು 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 ಪರವಾಗಿಲ್ಲ. ಹಾಂ ಮತ್ತೆ ಇನ್ನೇನು ಆಯ್ತು ಬಿಡಿ. ಹಾಂ ಸರಿ. ನಮಗೆ ಸ್ವಲ್ಪ ದೊಡ್ಡದು ಏನು ಮಾಡಿಬಿಡಿ, ನಮ್ಮ ಇವರೆಲ್ಲ ಬರ್ತಾರಲ್ಲ, ನಮ್ಮ ಮಗ ಸೊಸೆಯವರೆಲ್ಲ ಬರ್ತಾರೆ, ಅದಕ್ಕಾಗಿ ಅದೇ ನಾಲ್ಕು ಜನ ಒಟ್ಟು ಐದು ಜನ ಬರ್ತಾರೆ. ಒಟ್ಟು ಐದು ಜನ ಬರ್ತಾರೆ. ಅದು ನಮ್ಮ ಜೊತೆಗೆ ಬರ್ತಾರೆ ಅವರು, ನಾಳೆನ ಬರ್ತಾ ಇದ್ದಾರೆ. ನೋಡಿ ಇಲ್ಲದ ಬೇರೆ ವ್ಯವಸ್ಥೆ ಮಾಡಿ, ಏನು ತೊಂದರೆ ಇಲ್ಲ, ದೊಡ್ಡದಿದ್ದು ಕೊಡಿ ಅಷ್ಟೇ. ಮಾಡಿ ಮಾಡಿ.